ಡಿಆರ್ಡಿಒ ತಾಂತ್ರಿಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ವಿನೋದ್ ಕರ್ತವ್ಯ ಅವರು ಇಂದು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲರಿಗೂ ನಮಸ್ತೆ ಅಂದ ಹಾಗೆ ವಿನೋದ್ ಕರ್ತವ್ಯ ಅವರು ಬೆಂಗಳೂರಿನಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಕನ್ನಡದ ಬಾವುಟಗಳನ್ನು ಮಾಸಿದ ಬಾವುಟಗಳನ್ನು ಬದಲಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ಹಾಗೆ ವೃಕ್ಷಗಳಲ್ಲಿ ಇರುವಂತಹ ಮೊಳೆಗಳನ್ನು ಕಿತ್ತು ಹಾಕುವಂತಹ ಕಾರ್ಯಕ್ಕೆ ಮುಂದಾಗಿದ್ದಾರೆ ಜೊತೆಗೆ ಉಚಿತವಾಗಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳಿಗೆ ಗಣಕಯಂತ್ರಗಳನ್ನು ಸಹ ಈಗಾಗಲೇ ಪ್ರೊವೈಡ್ ಮಾಡಿದ್ದಾರೆ ಇದರ ಜೊತೆಗೆ ಇನ್ನೂ ಸಾಕಷ್ಟು ಸಮಾಜ ಸೇವೆಯಲ್ಲಿ ನಿರತರಾಗಿದ್ದಾರೆ ವಿನೋದ್ ಕರ್ತವ್ಯ ಅವರು ಹುಟ್ಟಿ ಬೆಳೆದು ಬಂದಂತಹ ರೀತಿ ಹೇಗಿತ್ತು ಅವರ ಬಾಲ್ಯ ಹೇಗಿತ್ತು ಅಂತ ನೋಡೋಣ ಬನ್ನಿ ಮೇಡಮ್ ನನ್ನ ತಂದೆಯವರು ಊರು ದೊಡ್ಡಬಳ್ಳಾಪುರ ಅಲ್ಲಿ ಅವರ ವೃತ್ತಿ ಬಂದುಬಿಟ್ಟು ನೇಕಾರಿಕೆ ಅಂದರೆ ಸೀರೆ ನೇಯ್ತಾ ಇರ್ತಾರೆ ನನ್ನ ತಾಯಿ ನಮ್ಮ ಬೆಂಗಳೂರಿನಲ್ಲಾದಂತಹ ತಿಗಡ್ರಪೇಟೆಯಲ್ಲಿ ಇರ್ತಾರೆ ಸೊ ಇವರು ಮದುವೆ ಆದ ನಂತರದಲ್ಲಿ ನನ್ನ ತಂದೆಯವರು ಸಹ ಇಲ್ಲೇ ಬೆಂಗಳೂರಿನಲ್ಲೇ ಬಂದು ಜೀವನ ಮಾಡಲಿಕ್ಕೆ ಶುರು ಮಾಡ್ತಾರೆ ಬೆಂಗಳೂರಿನಲ್ಲಿ ನಿಮ್ಗೆ ಗೊತ್ತು ತುಂಬಾ ಕಷ್ಟ ಜೀವನ ಒಂದು ಚಿಕ್ಕದಾಗ ತುಂಬ ಬಡತ್ ಕುಟುಂಬದಲ್ಲಿ ಬಂದಿರತಕ್ಕಂಥ ನನ್ನ ತಂದೆಯವರು ಒಂದು ಹತ್ತಕ್ಕೆ ಹತ್ತು ಮನೆ ಹತ್ತಕ್ಕೆ ಹತ್ತು ಒಂದು ಚಿಕ್ಕ ಶೀಟ್ ಮನೆ ಅಲ್ಲಿ ಜೀವನ ಮಾಡಲಿಕ್ಕೆ ಶುರು ಕಟ್ಕೊಂಡು ಮಾಡ್ತಾರೆ ಆಗ 1984ರಲ್ಲಿ ನಾನು ಹುಟ್ಟಿನಿ ಇಲ್ಲೇ ನಮ್ಮ ಬೆಂಗಳೂರಿನ ದಾಸಪ್ಪ ಹಾಸ್ಪಿಟಲ್ ಸರ್ಕಾರಿ ಹಾಸ್ಪಿಟಲ್ ಏನಿದೆ ಅಲ್ಲಿ ನಾನು ಹುಟ್ಟಿನಿ ಅದಾದ ನಂತರದಲ್ಲಿ ಈ ಸಂಪಂಗಿ ರಾಮನಗರದಲ್ಲಿ ನಮ್ಮ ಮನೆ ಇರತಕ್ಕಂಥ ಸೊ ಇಲ್ಲೇ ನಾನು ಹುಟ್ಟುತ್ತಾ ಬೆಳೀತಾ ಇರ್ತೀನಿ ತಂದೆಯವರು ತುಂಬಾ ಕಷ್ಟಪಡ್ತಾ ಇರ್ತಾರೆ ಯಾಕಂದರೆ ದೊಡ್ಡಬಳ್ಳಾಪುರದ ಅವರ ನಿವಾಸ ಅಂದರೆ ಮೂಲ ಆಗಿದ್ದರಿಂದ ವೃತ್ತಿನ ಅಲ್ಲೇ ಮಾಡ್ತಾ ಇರ್ತಾರೆ ಅಂದರೆ ವಾರಕ್ಕೆ ಒಮ್ಮೆ ಬೆಂಗಳೂರಿಗೆ ಬರ್ತಾರೆ ಸೋಮವಾರ ಮತ್ತೆ ಅವರು ದೊಡ್ಡಬಳ್ಳಾಪುರಕ್ಕೆ ಹೋದ ಅಂದರೆ ಅಲ್ಲಿ ಮಗ್ಗ ಬಿಡ್ತಾರೆ ವಾರಕ್ಕೊಮ್ಮೆ ಬರ್ತಾರೆ ಸಂಬಳ ಒಂದು 100-150 ರೂಪಾಯಿ ಆಗೋದು ಒಂದು ವಾರಕ್ಕೊಂದು ಸಲ ಬರ್ತಾರೆ ಅದು ಹೆಚ್ಚು ಅದನ್ನು ನನ್ನ ತಂದೆ ತಾಯಿಗೆ ಬಂದು ಕೊಡ್ತಿರ್ತಾರೆ ತಾಯಿ ಒಂದು ವಾರದ ಕಾಲ ಅದೇ ದುಡ್ಡಿನಲ್ಲಿ ಸಾಲುತ್ತೋ ಬಿಡುತ್ತೋ ಗೊತ್ತಿಲ್ಲ ಅದನ್ನೆಲ್ಲ ಜೀವನ ಮಾಡಿಸ್ಕೊಂಡು ನಮ್ಮನ್ನು ಚೆನ್ನಾಗಿ ಸಾಕ್ತಾ ಇರ್ತಾರೆ ಸೊ ಹೀಗೆ ಒಂದು ತೀರಾ ಬಡ ಕುಟುಂಬದಿಂದ ಹಿನ್ನೆಲೆ ಇರ್ತಕ್ಕಂಥ ಬಂದಿರೋರು ನನ್ನ ತಾಯಿಗೆ ಕೊಂಚ ಓದಿರ್ತಾರೆ ಚೆನ್ನಾಗಿ ಓದಿದ್ದಾರೆ ಅವರು ಬಿ ಕಾಮ್ ಓದಿರ್ತಾರೆ ಸೊ ಹಾಗಾಗಿ ಮನೆಯನ್ನು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ ಅಂತ ನಂಬಿಕೆ ನನ್ನ ತಂದೆಗೆ ಸೊ ಹಾಗಾಗಿ ಒಬ್ಬರ ಮೇಲೆ ನಮ್ಮ ಜೀವನವನ್ನು ಬಿಟ್ಟು ಅವರು ಅಲ್ಲಿ ಹೋಗಿ ಕೆಲಸ ಮಾಡ್ಕೊಂಡು ಬರ್ತಾ ಇರ್ತಾರೆ ಹೌದು ಹೌದು ತುಂಬ ನಂಬಿಕೆ ಇತ್ತು ಹಾಗಾಗಿ ನನ್ನ ತಾಯಿ ಕೂಡ ನನ್ನ ಆ ತಾಯಿ ಓದಿದ್ದಾರೆ ತಂದೆಗೆ ಕಷ್ಟಗಳು ಗೊತ್ತಿದೆ ಸೊ ಈ ಎರಡರ ಮಿಶ್ರಣ ಏನಿದೆ ನಮ್ಮ ಮನೆಯವ್ರಿಗೆ ಗೊತ್ತಾಗುತ್ತೆ ನನ್ನ ತಂದೆ ತಾಯಿಗೆ ನನ್ನ ಯಾವುದೇ ಕಾರಣಕ್ಕೂ ಕಷ್ಟದಲ್ಲಿ ಇರಬಾರ್ದು ಅಂದರೆ ವಿದ್ಯೆ ಒಂದೇ ದಾರಿ ಅನ್ನೋದು ಗೊತ್ತಾಗುತ್ತೆ ಖಂಡಿತ ಸೊ ಹಾಗೆ ಚೆನ್ನಾಗಿ ಓದಲೇಬೇಕು ಮಗ ಅನ್ನೋ ಕಾರಣದ ನಿಟ್ಟಿನಲ್ಲಿ ನನ್ನ ತಾಯಿ ಯಾವ ಸರ್ಕಾರಿ ಶಾಲೆಗೆ ಸಹ ಸೇರಿಸೋದಿಲ್ಲ ಕಷ್ಟ ಆದರೂ ಚಿಂತ ಇಲ್ಲ ನನ್ನನ್ನು ಪ್ರೈವೇಟ್ ಶಾಲೆಗೆ ಒಂದು ಸೇರಿಸ್ತಾರೆ ಇದೇ ಸಂಪಂಗಿರಮಾಗಿರ್ತಕ್ಕಂಥ ಒಂದು ಚಿಕ್ಕ ಪುಟ್ಟ ಪ್ರೈವೇಟ್ ಶಾಲೆ ಅಲ್ಲಿಗೆ ಸೇರಿಸ್ತಾರೆ ನನ್ನ ಸೊ ಅಲ್ಲಿ ನನ್ನ ಶಾಲೆಗಳೆಲ್ಲ ಮುಗಿಸ್ಕೊಂಡು ನನ್ನ ಜೀವನ ಹೀಗೆ ಬಾಲ್ಯ ನೆಟ್ಕೊಳ್ತಾ ಬಂದಿದೆ ಮೇಡಮ್ ಅದೇ ಬಾಲ್ಯ ಇದೇ ರೀತಿಯಾಗಿ ಬಡತನದಲ್ಲೇ ಸಾಕ್ತಾ ಬಂತು ಜೊತೆಗೆ ಅಂದ ಹಾಗೆ ನೀವು ಪ್ರೌಢಾವಸ್ಥೆಗೆ ಬಂದಂತಹ ನಂತರ ಅಲ್ಲಿ ನಿಮ್ಮ ಸರೌಂಡಿಂಗ್ ಯಾವ ರೀತಿ ಇತ್ತು ಸ್ನೇಹಿತರು ಯಾವ ರೀತಿ ಆದರು ಹಾಗೆಯೇ ಶಿಕ್ಷಕರು ನಿಮಗೆ ಯಾವ ರೀತಿಯಾದಂತಹ ಮಾರ್ಗದರ್ಶನವನ್ನು ನೀಡ್ತಾ ಇದ್ರು ಬಾಲ್ಯದ ಕೆಲವೊಂದು ನೆನಪುಗಳು ತುಂಬ ನಿಮಗೆ ಹೇಳ್ಕೊಳ್ಬೇಕು ಅನಿಸುವಂತಹ ನೆನಪುಗಳು ಯಾವಿದ್ದಾವೆ ಮೇಡಮ್ ಮೊದಲೇ ಹೇಳಿದಾಗ ತೀರಾ ಬಡ ಕುಟುಂಬ ಆಗಿರೋದ್ರಿಂದ ಪ್ರೈವೇಟ್ ಶಾಲೆಗೇನೋ ಸೇರಿಸ್ಬಿಟ್ರು ಏನಕ್ಕೆಂದರೆ ತುಡಿತ ಓದಲೇಬೇಕು ನನ್ನ ಮಗ ಸೈನಿಕರ ಮುಂದೆ ಚೆನ್ನಾಗಿ ಬೆಳಿಬೇಕು ಅನ್ನೋ ಒಂದು ಛಲ ನಮ್ಮ ತಂದೆ ತಾಯಿಯಲ್ಲಿ ಇದ್ದಿದ್ದರಿಂದ ಪ್ರೈವೇಟ್ ಶಾಲೆಗೇನೋ ಸೇರಿಸ್ಬಿಟ್ರು ಆದರೆ ಫೀಸ್ ಕಟ್ಟಲಿಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು ಎಷ್ಟೋ ಸಂದರ್ಭಗಳಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ ನಾನು ಫೀಸ್ ಕಟ್ಟಕ್ಕೆ ಆಗ್ದಿರ ನಾನು ಪ್ರೈವೇಟ್ ಶಾಲೆಗೆ ಏನು ಸೇರಿಸ್ಬಿಟ್ಟಿದೆ ಅದು ಆಗ ಮೋಸ್ಟ್ ಪ್ರಾಬ್ಲಿ ತಿಂಗಳಿಗೆ 80 ರೂಪಾಯಿ ಇತ್ತು ಫೀಸ್ ಅನಿಸುತ್ತೆ ಪ್ರೈವೇಟ್ ಶಾಲೆಯಲ್ಲಿ ಎಷ್ಟೋ ಬಾರಿ ಫೀಸ್ಗಳು ಕಟ್ಟಲಿಕ್ಕಾಗಲ್ಲ ತಿಂಗಳ ತಿಂಗಳ ಆಗ ಸಂದರ್ಭದಲ್ಲಿ ನನ್ನ ತಾಯಿ ಸಹ ಚೆನ್ನಾಗಿ ಓದಿರೋದ್ರಿಂದ ಸ್ವಲ್ಪ ನಾನು ದೊಡ್ಡವನಾದ ಮೇಲೆ ತಾಯಿ ಸಹ ಒಂದು ಕೆಲಸಕ್ಕೆ ಸೇರಿಕೊಳ್ತಾರೆ ಇಲ್ಲೇ ಗೋಕುಲ್ದಾಸ್ ಎಕ್ಸ್ಪೋರ್ಟ್ಸ್ ಅನ್ನೋ ಒಂದು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿನಲ್ಲಿ ಸೂಪರ್ವೈಸರಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ ತಾಯಿ ತಂದೆಗೆ ಸಪೋರ್ಟ್ ಮಾಡಲಿಕ್ಕೆ ಸೊ ಹಾಗಾಗಿ ಸ್ವಲ್ಪ ಕೊಂಚ ಮುಟ್ಟ ನಡೀತಾ ಇರುತ್ತೆ ಆದರೂ ಸಹ ಎಷ್ಟೋ ಬಾರಿ ನಾನು ಕ್ಲಾಸಲ್ಲಿ ಪಾಠ ಮಾಡ್ತಾ ಇರ್ತೀನಿ ಬರ್ತಾರೆ ಒಬ್ಬರು ಪ್ರಿವಲ್ ಬಂದ್ಬಿಟ್ಟು ವಿನೋದ್ ಯಾರಿಲ್ಲಿ ಪ್ರಿನ್ಸಿಪಲ್ ಕರೀತಾ ಇದ್ದಾರೆ ಬನ್ನಿ ಅಂತ ಹೇಳ್ತಾರೆ ಅಲ್ಲಿ ಹೋಗಿದ ತಕ್ಷಣ ಹೇಳ್ತಾರೆ ಏನು ನಿಂಗಳು ಫೀಸ್ ಕಟ್ಟಿಲ್ಲಪ್ಪ ನೀವು ಮನೆಗೆ ಮನೆಗೆ ಹೋಗಿ ತೊಗೊಂಬ ಅಂತ ಹೇಳ್ತಾರೆ ಇಲ್ಲಿ ಮನೆ ಹತ್ರ ಬರ್ತೀನಿ ಮನೆ ಶೀಟ್ ಮನೆ ಬೀಗ ಹಾಕಿರುತ್ತೆ ಯಾಕಂದರೆ ತಾಯಿ ಗಾರ್ಮೆಂಟ್ಸ್ ಕೆಲಸಕ್ಕೋಗಿರ್ತಾರೆ ತಂದೆ ದೊಡ್ಡಬಳ್ಳಾಪುರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಯಾರು ಇರೋಲ್ಲದಿಲ್ಲ ಕುತ್ಕೊಂಡಿರ್ತೀನಿ ಏನು ಮಾಡೋದಂತ ಆಮೇಲೆ ನನ್ನ ತಾಯಿ ಬಂದ ಮೇಲೆ ಹೇಳ್ತೀನಿ ಈ ಥರ ನಮ್ಮ ನನಗೆ ಫೀಸ್ ಕಟ್ಟಿಲ್ಲ ಕಳಿಸ್ಬಿಟ್ಟಿದ್ದಾರೆ ನಮ್ಮ ಮನೆಗೆ ಅಂತ ನನ್ನ ತಾಯಿಗೂ ತುಂಬ ದುಡಿತ ಓದಲೇಬೇಕು ಏನು ಮಾಡ್ತೀರಾ ಬರ್ತಾರೆ ಪ್ರಿನ್ಸಿಪಲ್ ಹತ್ರ ಅಳು ತೊಡ್ಕೊತಾರೆ ಈ ಥರ ಕಷ್ಟ ಇದೆ ಏನು ಮಾಡಲಿ ಅಂತಾರೆ ಎಷ್ಟೋ ಬಾರಿ ನನ್ನ ತಾಯಿ ಒಡವೆಗಳು ತಾನೆ ಒಡವೆಗಳನ್ನೆಲ್ಲ ಮಾರಿಬಿಟ್ಟು ಇದ್ದು ಬರೋದೆ ಚೂರುಪಾರು ಒಡವೆಗಳು ಅದೇನು ಒಡವೆ ಅಂದರೆ ಏನಂತ ದೊಡ್ಡದಲ್ಲ ಮೂಗು ಕೊಟ್ಟಿರುವುದು ಅಂಥ ಸಣ್ಣ ಸಣ್ಣ ಒಡವೆಗಳನ್ನ ಸಹ ಮಾರಿ ನನ್ನ ಫೀಸ್ ಕಟ್ಟಿರ್ತಕ್ಕಂಥ ಘಟನೆಗಳು ನಡೆದಿದೆ ಅದೇ ರೀತಿ ಈ ಸಂಪರ್ಕ ನೋಡಿದಲ್ಲಿ ಬೆಳಿತೀನಿ 10ನೇ ಕ್ಲಾಸ್ ಮುಗಿಸ್ತೀನಿ 10ನೇ ಕ್ಲಾಸ್ ಮುಗಿಸಿದಾದ್ಮೇಲೆ ಒಂದು ಒಳ್ಳೆ ಸ್ಕೋರ್ ಅಂದರೆ ಇವಾಗಿನ ಥರ 99 ಎಲ್ಲ ಇಲ್ಲ ಆಗಿನ ಕಾಲದಲ್ಲಿ 1st ಕ್ಲಾಸ್ ಒಂದು ದೊಡ್ಡ ವಿಷಯ ಸೊ ಒಂದು 63%ಅಲ್ಲಿ 10th ನಾನು ಮುಗಿಸ್ತೀನಿ ಅದಾದ ಮುಗಿಸಿದ ನಂತರದಲ್ಲಿ ನನ್ನ ತಾಯಿಗೆ ನನ್ನ ಒಂದು ದೊಡ್ಡ ಆಸೆ ಏನು ಅಂತ ಹೇಳಿದ್ರೆ ನಾನು ಇನ್ಸ್ಪೆಕ್ಟರ್ ಆಗಬೇಕು ಅಂತ
ಆಸೆ ಇರುತ್ತೆ. ಹಾಗಾಗಿ ಆಕೆ ತುಡಿತ ಏನಂದರೆ ಒಳ್ಳೆ ಕಾಲೇಜಿಗೆ ಸೇರಬೇಕು ಅಂತ. ಹಾಗಾಗಿ ನಾನು ಅವಳು ಆಸೆ, ನನಗೆ ಹಾಗೆ ಅಷ್ಟೊಂದು ಮಾರ್ಗದರ್ಶನ ಮಾಡೋರು ಅಂತ ಅಂದರೆ ನನ್ನ ತಾಯಿ ತಂದೆ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ ಆಗಿನ ಕಾಲದಲ್ಲಿ. ಸೊ ಅವ್ರು ಹೇಳ್ತಾರೆ ಈ ಥರ ಮಾಡಬೇಕು ಅಂತ. ಸರಿನಮ್ಮ, ನೀನು ಹೇಗೆ ಹೇಳ್ತೀನಿ ಹಂಗೆ ಮಾಡ್ತೀನಿ ಅಂತ ಹೇಳ್ತೀನಿ. ಆದರೆ ಏನಂದರೆ, ನನ್ನ ಫ್ರೆಂಡ್ ಒಬ್ಬರು ಐಟಿಐನಲ್ಲಿ ಒಂದು ಅಪ್ಲಿಕೇಶನ್ ತೊಗೊಂಡು ಬರ್ತಾರೆ ಇಂಡಸ್ಟ್ರಿಯಲ್ ಟ್ರೈನಿಂಗ್, ಹಂಗೆ ಅದು ಏನು ಅಂತ ನನಗೆ ಗೊತ್ತಿರಲಿಲ್ಲ. ಆತ ಅಪ್ಲೈ ಮಾಡೋಕ್ಕಂತ ತರ್ತಾನೆ, ಬಟ್ ಆದರೆ ಅವ್ನು ಅಪ್ಲೈ ಮಾಡೋದು ನಾನು ಬೇಡ ಅಂತ ಬಿಟ್ಬಿಡ್ತಾನೆ. ಅದು ನಾನು ಇಸ್ಕೊತೀನಿ, ಏನೋ ಇದು ಅಂತ ಹೇಳ್ತೀನಿ, ಈ ಥರ ಐಟಿಐ ಕಣ ಡೈರಿ ಸರ್ಕಲ್ ಎಲ್ಲ ಒಬ್ಬ ಇದೆ ಅಂತ ಹೇಳ್ತಾರೆ. ಸರಿ, ನಾನು ಅಪ್ಲೈ ಮಾಡ್ತೀನಿ ಅಂತ ಅಪ್ಲೈ ಮಾಡ್ಬಿಡ್ತೀನಿ. ನನ್ನ ತಾಯಿಗೆ ನಾನು ಹೇಳ್ತೀನಿ, ನಾನು ಇಲ್ಲ ನನಗೆ ಬಿಕಾಮ್ ಮಾಡೋಕ್ಕೆ ಆಸೆ ಇದೆ ಅಂತ, ಯಾಕಂದರೆ ನಾನು ಆಡಿಟರ್ ಆಗಬೇಕು ಅಂತ ನನಗೆ ಆಸೆ. ನನ್ನ ತಾಯಿಗೆ ನಾನು ಇನ್ಸ್ಪೆಕ್ಟರ್ ಆಗಬೇಕು ಅಂತ ಆಸೆ. ಯಾಕಂದರೆ ಎಲ್ಲೋ ಕೇಳಿಬಿಡ್ತೀನಿ ಆಡಿಟರ್ ಆದರೆ ಸೈನ್ ಹಾಕಿದ್ರೆ ನಮಗೆ ಒಳ್ಳೆ ಸಂಬಳ ಬರುತ್ತೆ ಅನ್ನೋದೊಂದು ಮನದಲ್ಲಿ ಇತ್ತು ನಮಗೆ. ಸೊ ಆಡಿಟರ್ ಆಗಬೇಕು ಅನ್ನೋ ಆಸೆ, ಅದೊಂದು ಕಾರಣಕ್ಕಷ್ಟೇ, ಇನ್ನೇನು ಅದು ಪ್ಯಾಷನ್ ಅಂತ ಏನು ಇರಲಿಲ್ಲ ಅದು. ಯಾಕಂದರೆ ಬಡತನ ಇದ್ದಿದ್ದರಿಂದ ದುಡ್ಡು ಸಂಪಾದನೆ ಚೆನ್ನಾಗಿ ಬರುತ್ತೆ ಅನ್ನೋದೊಂದು ನನ್ನ ನಿಟ್ಟಿನಲ್ಲಿ ಆಡಿಟರ್ ಮಾಡಿದ್ರೆ ಅನ್ನೋ ಒಂದು ಕನಸು. ಸೊ ನಾನು ಬಿಕಾಮ್ ಮಾಡಲೇಬೇಕು ಅಂತ ಆಸೆ. ನನ್ನ ತಾಯಿ ಕೊನೆಗೆ ಇನ್ಸ್ಪೆಕ್ಟರ್ ಮಾಡಬೇಕು ಅಂತ ಆಸೆ, ಬಟ್ ಇಲ್ಲಿ ನೋಡ್ರೆ ನನ್ನ ಫ್ರೆಂಡ್ ನೋಡ್ರೆ ಐ ಟಿ ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದೀನಿ, ಅಪ್ಲೈ ಮಾಡಿಬಿಟ್ಟೆ. ಅದು ನೋಡ್ರೆ ನನಗೆ ಇಂಟ್ರೂ ಕಾಲ್ ಬಂದ್ಬಿಡುತ್ತೆ ಐ ಟಿ ಐಗೆ ಸೇರಲಿಕ್ಕೆ, ಯಾಕಂದರೆ ಪಿ ಯು ಸಿಗೂ ಮಾಡಲೇಬೇಕು ಅಂತ ನನ್ನ ಕನಸು. ಬಟ್ ನೋಡ್ರೆ ಐ ಟಿ ಐಗೆ ಸೇರ್ಕೊಂಡ್ಬಿಡ್ತೀನಿ. ಸೊ ಈ ಕನಸು ಹೆಂಗಪ್ಪ ಮಾಡೋದು ಅಂತ ಹೇಳಿದ್ರೆ, ಪೊಲೀಸ್ ಆಗಿ ಇನ್ಸ್ಪೆಕ್ಟರ್ ಆಗ್ಬೇಕು ಅಟ್ಲೀಸ್ಟ್ ಒಂದು ಡಿಗ್ರಿ ಬೇಕು ಅಂತ, ಆಡಿಟ್ರ್ ಆಗಬೇಕು ಅಂದರೆ ಡಿಗ್ರಿ ಬೇಕು ಅಂತ. ಸೊ ಬಿ ಕಾಮ್ ಹ್ಯಾಕ್ ಮಾಡಲಿ ಅಂತ ಯೋಚನೆ ಮಾಡಿದಾಗ ಅದೇ ಟೈಮಲ್ಲೇ ಇವ್ನಿಂಗ್ ಕಾಲೇಜಿಗೆ ಸೇರೋಣ ಅಂತ ಯೋಚನೆ ಮಾಡ್ತೀನಿ. ಆಗ ಸೆಂಟ್ ಜೋಸೆಫ್ಸ್ ಇವ್ನಿಂಗ್ ಕಾಲೇಜ್ ಇರ್ತದೆ, ಅಲ್ಲಿ ನಾನು ಪಿ ಯು ಸಿಗೆ ಸೇರ್ಕೊತೀನಿ. ಸೊ ಡೇ ಟೈಮಲ್ಲಿ ಐ ಟಿ ಐ ಟ್ರೈನಿಂಗ್ ಮಾಡ್ತಾ ಇರ್ತೀನಿ 2 ವರ್ಷ, ಅದೇ ಟೈಮಲ್ಲಿ ಈವ್ನಿಂಗಲ್ಲಿ 2 ವರ್ಷ ನನ್ನ ಪಿ ಯು ಸಿ ಕಂಪ್ಲೀಷನ್ಸ್ ಮಾಡ್ಕೊತೀನಿ. ಅದಾದ ನಂತರದಲ್ಲಿ ಐ ಟಿ ಐ ಅಂದರೆ ಟೆಕ್ನಿಕಲ್ ಎಜುಕೇಷನ್, ಇಲ್ಲಿ ನೋಡಿದ್ರೆ ಪಿ ಯು ಸಿನಲ್ಲಿ ಆದರೆ ಕಾಮರ್ಸ್ ತೊಗೊಂಡಿರ್ತೀನಿ. ಸೊ ಎರಡು ಗಜಗಜಾಂತರ, ಬಟ್ ಎರಡು ಮ್ಯಾನೇಜ್ ಮಾಡ್ಕೊಂಡು ಹೇಗೆ ಹೋಗ್ತಾ ಇರ್ತೀನಿ. ಎಷ್ಟೋ ಸರಿ ನನ್ನ ತಾಯಿ ಹೇಳ್ತೀನಿ ಬಂದ್ಬಿಟ್ಟು, ಇಲ್ಲಮ್ಮ ನನ್ನ ಕೈಲಿ ಆಗ್ತಾ ಇಲ್ಲ, ನನ್ನ ಐ ಟಿ ಐ ಆಗಲ್ಲ, ನಾನು ಐ ಟಿ ಐ ಬಿಟ್ಬಿಡ್ತೀನಿ ಅಂತ. ಇಲ್ಲ ಕಣ, ಗೊತ್ತಾಗಲ್ಲ ನಮ್ಮ ಜೀವನ ಯಾವುದಲ್ಲಿ ಬೆಳಕಾಗುತ್ತೆ ಅಂತ ಗೊತ್ತಾಗೋದಿಲ್ಲ. ಎರಡು ಕಷ್ಟ ಬಿತ್ತಾ ಇದೆಯಾ, ಬಿದ್ದುಬಿಡು, ಇನ್ನೊಂದು ಸ್ವಲ್ಪ ವರ್ಷ ಕಷ್ಟ ಬಿದ್ದುಬಿಡೋಣ, ಮುಂದೆ ಒಂದು ಒಳ್ಳೆ ಜೀವನ ಇದ್ದೇ ಇದೆ ಅಂತ ಧೈರ್ಯ ತೊಗೊಳ್ತಾ ಇರ್ತಾರೆ. ಈಜು ಬಿಡು ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಅದನ್ನೇ ಮುಗಿಸ್ಕೊಂಡು ಹೋಗ್ತೀನಿ, ಕಷ್ಟನೋ ಸುಖನೋ. ಆ ಟೈಮಲ್ಲಿ ನನಗೆ ನನ್ನ ತಂಗಿ ಒಬ್ಬಳು ಹುಡ್ತಾರೆ ಅದೇ ಸಮಯದಲ್ಲಿ. ಆಗ ನನ್ನ ತಾಯಿ ಕೆಲಸ ಬಿಡುವಂಥ ಪರಿಸ್ಥಿತಿ ಬರುತ್ತೆ, ಯಾಕಂದರೆ ಮಗನ ನೋಡ್ಕೊಳ್ಬೇಕು. ಬಟ್ ಆ ಮಗುಗೆ ಖರ್ಚುಗಳು ಜಾಸ್ತಿ ಆಗ್ತಾ ಬರುತ್ತೆ, ನನ್ನ ಓದಿನ ಖರ್ಚುಗಳು ಜಾಸ್ತಿ ಆಗ್ತಾ ಬರುತ್ತೆ, ಇವಾಗ ಒಂದು ಇನ್ಕಮ್ ಕಡಿಮೆ ಆಗುತ್ತೆ, ತಂದೆ ಒಬ್ಬರು ದುಡಿಬೇಕು. ಆ ಟೈಮಲ್ಲಿ ಏನು ಕಷ್ಟ, ತುಂಬ ಕಷ್ಟ ಆಗಿಬಿಡುತ್ತೆ. ಆಗ ನನ್ನ ತಾಯಿ ಡಿಸೈಡ್ ಮಾಡ್ತಾಳೆ, ಇಲ್ಲ ಮನೆ ಹತ್ರನೇ ಏನೋ ಒಂದು ಸ್ವಯಂ ಕೆಲಸ ಮಾಡೋಣ ಅಂತ, ಒಂದು ಹಿಟ್ರುಬ್ಬ ಅಂತ ಒಂದು ಕೆಲಸಕ್ಕೆ ಶುರು ಮಾಡ್ಕೊತಾರೆ ನನ್ನ ಮನೆ ಪಕ್ಕದಲ್ಲೇ. ಎಷ್ಟು ಕಷ್ಟಗಳು ಇತ್ತು ಅಂತ ಹೇಳಿದ್ರೆ, ಪ್ರತಿದಿನ ದೋಸೆ ತಿಂದು ಜೀವನ ಮಾಡಿದ್ದೀವಿ. ಬೆಳಿಗ್ಗೆ ನಾಷ್ಟ ಏನಂದ್ರೆ ಅದೆಲ್ಲ ರುಬ್ಬಿದ್ದೆಲ್ಲ ಆದ್ಮೇಲೆ ಮಿಕ್ಕಿರುತ್ತೆ ಕೆಳಗಡೆ ಒಳ್ಕಲ್ಲಿ ಎರಡು ಗ್ರೈಂಡಿಂಗ್ ಮಿಷಿನಲ್ಲಿ ವೇಸ್ಟ್ ಮಾಡೋಕ್ಕಾಗಲ್ಲ. ಅದನ್ನ ಕಲ್ಲುಗಳ ನನ್ನ ತಂದೆ ಎತ್ತಾರೆ, ನನ್ನ ತಾಯಿ ಅದನ್ನೆಲ್ಲ ಎತ್ಕೊತಾರೆ. ಪ್ರತಿ ದಿನ ದೋಸೆ, ಐ ಟಿ ಐಗೆ ಹೋಗ್ಬೇಕಾದ್ರೆ ದೋಸೆನೇ ಪ್ರತಿದಿನ ಎತ್ಕೊಂಡು ಹೋಗ್ಬೇಕಾದ್ರೆ ಎಷ್ಟೋ ಸರಿ ನನ್ನ ಸ್ನೇಹಿತರು ಕೇಳಿದರೆ, ಏನೋ ದಿನ ದೋಸೆ ತರ್ತೀಯ ಅಂತ. ಆ ಸಂದರ್ಭಗಳೆಲ್ಲ ತುಂಬ ಕಷ್ಟ ಬಿದ್ದಿದ್ದಾರೆ ತಂದೆ ತಾಯಿ, ಆದರೂ ಸಹ ಒಂದು ಒಳ್ಳೆ ಪ್ರತಿಫಲ ಇವತ್ತು ಸಿಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಂತರದಲ್ಲಿ ಬಿ ಕಾಮ್ ಅದೇ ರೀತಿ ಇವ್ನಿಂಗ್ ಕಾಲೇಜಲ್ಲಿ ಮುಗಿಸ್ತೀನಿ. ಐ ಟಿ ಆದ ನಂತರದಲ್ಲಿ 1 ವರ್ಷ ಭಾರತ್ ಎಲೆಕ್ಟ್ರಾನಿಕ್ಸಲ್ಲಿ ಅಪ್ರೆಂಟಿಸ್ ಟ್ರೈನಿಂಗ್ ಸಿಗುತ್ತೆ. ನಂತರದಲ್ಲಿ ಇಸ್ರೋನಲ್ಲಿ 1 ವರ್ಷ ಟ್ರೈನಿಂಗ್ ಸಿಗುತ್ತೆ. ಸೊ ಅಲ್ಲಿ 2 ವರ್ಷ ಟ್ರೈನಿಂಗ್ ಆಗ್ತಾ ಇದ್ದಂಗೆ ಇಲ್ಲಿ 2 ವರ್ಷ ಬಿ ಕಾಮ್ ಮುಗಿಸ್ತೀನಿ ಈವ್ನಿಂಗಲ್ಲಿ. ನಂತರದಲ್ಲಿ ಪೇಪರಲ್ಲಿ ಕಾಲ್ ಬರುತ್ತೆ ಡಿ ಆರ್ ಡಿ ಒಯಿಂದ, ಈ ಥರ ಒಂದು ಅಪ್ಲಿಕೇಶನ್ ಕೇಳ್ತಾ ಇದ್ದಾರೆ ಐ ಟಿ ಐ ಮಾಡಿದವ್ರಿಗೆ ಸರ್ಕಾರಿ ಕೆಲಸ ಅಂತ. ಅದಕ್ಕೆ ಅಪ್ಲೈ ಮಾಡ್ತೀನಿ. ಅಪ್ಲೈ ಮಾಡಿದ ತಕ್ಷಣ ನನ್ನ ಅದೃಷ್ಟನೋ ಗೊತ್ತಿಲ್ಲ, ತಂದೆ ತಾಯಿ ಮಾಡಿದ ಪುಣ್ಯ ಅನಿಸುತ್ತೆ, ಇಂಟ್ರೂ ಕಾಲ್ ಬರುತ್ತೆ, ರಿಟರ್ನ್ ಟೆಸ್ಟ್ ಹೋಗ್ತೀನಿ, ರಿಟರ್ನ್ ಟೆಸ್ಟ್ ಕ್ಲಿಯರ್ ಆಗುತ್ತೆ, ಇಂಟ್ರೂ ಹೋಗ್ತೀನಿ, ಇಂಟ್ರೂ ಕ್ಲಿಯರ್ ಮಾಡ್ತೀನಿ, ಪೊಲೀಸ್ ವೆರಿಫಿಕೇಷನ್, ಮೆಡಿಕಲ್ ಪೇಪರ್, 1 ವರ್ಷದ ಕಾಲ ಫಾರ್ಮಾಲಿಟೀಸ್ ಇರುತ್ತೆ. ಅದನ್ನೆಲ್ಲ ಧೈರ್ಯವಾಗಿ ಎದುರಿಸ್ತೀನಿ. ಎದುರಿಸಿದ ತಕ್ಷಣ ಒಂದು ದಿನ ಅಪಾಯಿಂಟ್ಮೆಂಟ್ ಲೆಟರ್ ಬರುತ್ತೆ. ಇಡೀ ನಮ್ಮ ಕಷ್ಟ ಜೀವನದಲ್ಲಿ ಏನು ಪಟ್ಟಿದ್ರೋ ಅದೆಲ್ಲ ಒಂದೇ ಒಂದು ನಿಮಿಷದಲ್ಲಿ ಹಿಂಗೆ ಹೋಗಿ. ಅಂದರೆ ನಿಮ್ಮ ಎಜುಕೇಷನ್ನು ಜೊತೆಗೆ ಕೆಲಸಕ್ಕೆ ಸೇರ್ಕೊಂಡಿದ್ದ ರೀತಿ ಎಷ್ಟು ಕಷ್ಟ ಅನುಭವಿಸಿದ್ರಿ ಅಂತ ಈಗ ಗೊತ್ತಾಯಿತು. ಸರ್, ಅಂದ ಹಾಗೆ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಏನಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಈಗ ನೀವು ಯಾವ ರೀತಿ ಅವ್ರ ಮುಂದೆ ಅಪ್ಪ ಅಮ್ಮನ ಮುಂದೆ ಇರಬೇಕು ಅಂತ ಅವ್ರು ಆಸೆ ಪಟ್ಟಿದ್ರು, ಅದೇ ರೀತಿ ನಿಮ್ಮ ಮಕ್ಳಿಗೂ ಒಂದು ಆಸೆ ಇರುತ್ತೆ, ನಿಮಗೂ ನಿಮ್ಮ ಮಕ್ಳ ಬಗ್ಗೆ ಒಂದು ಆಸೆ ಇರುತ್ತೆ. ನಿಮ್ಮ ಮಕ್ಳ ಮುಂದೆ ನೀವು ಯಾವ ರೀತಿ ಇರಬೇಕು ಮುಂಬರುವಂತಹ ದಿನಗಳಲ್ಲಿ, ನಿಮ್ಮನ್ನು ಯಾವ ರೀತಿ ಬಿಂಬಿಸ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ? ಮೇಡಮ್, ಪ್ರತಿಯೊಬ್ಬರ ಜೀವನದಲ್ಲಿ ಈ ಕಷ್ಟಗಳು ಬರೋದು ಸಹಜ. ಯಾರು ತನ್ನ ಕಷ್ಟಗಳನ್ನ ಮೆಟ್ಟಲಾಗಿ ಉಪಯೋಗಿಸ್ಕೊಳ್ತಾನೋ ಆತ ತನ್ನ ಜೀವನದ ಸಕ್ಸಸ್ ಅನ್ನೋ ಶಿಖರನ ಏರೇ ಇರ್ತಾನೆ ಮೇಡಮ್, ಅದೊಂದು ನಂಬಿಕೆ ನನಗೆ. ಅದೇ ರೀತಿ ಯಾರು ತನ್ನ ಅಪ್ಪನ ಆಸ್ತಿ ಅಥವಾ ರೆಕಮೆಂಡೇಷನ್ ಮೇಲೆ ಲಿಫ್ಟ್ ಬಳಸ್ಕೊಂಡು ನನ್ನ ಜೀವನದಲ್ಲಿ ಮೇಲೆ ಬರಬೇಕು ಅಂತ ಅನ್ಕೊತಾನೋ ಆ ವ್ಯಕ್ತಿ ಎನಿ ಟೈಮ್ ಮೇಲೆ ಕಲಿಗೆ ಬಿದ್ದುಬಿಡ್ಬೋದು ಅಥವಾ ಪವರ್ ಹೋಗ್ಬೋದು. ಸೊ ಕಷ್ಟಪಟ್ಟು ಮೆಟ್ಟಲೇರಿರುವಂಥ ಜನಗಳು ಇರ್ತಾರಲ್ಲ, ಆ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಯಾವಾಗಲೂ ಸಕ್ಸಸ್ ಕಾಣೇ ಕಾಣ್ತಾರೆ. ಅಂತಹ ಸಾಕಷ್ಟು ಉದಾಹರಣೆಗಳಿದ್ವೆ. ಅಂತಹ ಉದಾಹರಣೆಗಳಲ್ಲಿ ನನಗೆ ಎಷ್ಟೋ ಜನ ಕಾಣಿಸ್ತಾರೆ. ಆ ಕಣ್ಣು ಮುಂದೆ ನನಗೆ ನಮ್ಮ ರವಿ ಸರ್ ಕಾಣಿಸ್ತಾರೆ. ಅವರೇ ನಮಗೆ ಎಷ್ಟೋ ಸ್ಫೂರ್ತಿ, ಇನ್ಸ್ಪಿರೇಷನ್. ಅವರ ಒಂದೊಂದು ವಾಕ್ಯಗಳು, ಅವ್ರ ಮಾತುಗಳನ್ನ ಕೇಳ್ತಾರೆ ನಿಮಗೆ ಮೈಯಲ್ಲಿ ರೋಮಾಂಚನ ಆಗುತ್ತೆ.
ಅಂಥವ್ರ ಮಾತುಗಳು ಕೇಳ್ಕೊಂಡು ಬೆಳೀತಾ ಇರ್ಬೇಕಾದ್ರೆ ನಾವು ನಾಳೆ ದಿವಸ ನಮ್ಮ ಮಾತು ಕೇಳಬೇಕು ಅಂದರೆ ನಾವು ಅವ್ರ ರೀತಿ ಆಗಬೇಕು. ಸೊ ಅಂಥವ್ರ ರೀತಿ ಆಗಬೇಕಂದ್ರೆ ಅಂಥವ್ರು ಹಾಕಿದಂತಹ ಮಾರ್ಗದರ್ಶನ ದಾರಿನಲ್ಲಿ ನಾವು ಹೋಗ್ಬೇಕು. ನಾಳೆ ದಿವಸ ನಾವು ನನ್ನ ಮಕ್ಕಳಿಗೆ ಏನು ಬಿಟ್ಟೋಗ್ತೀವಿ ಅಂದರೆ ನಾವು ಬಿಟ್ಟೋಗುವಂಥದ್ರ ಲೆಗಸಿ. ನಾನು ಈ ಜಗತ್ತಿಗೆ ಬಂದಿರೋದು ಜೀವಂತವಾಗಿರೋಕ್ಕೆ ಹೊರತು ಯಾರು ಒಂದು 70 ವರ್ಷ ಬದುಕಿ ಸತ್ಮೆ ನಮ್ಮನ್ನು ಮರೆಯುವಂಥ ಜೀವನ ತ್ಯಾಗ ಆಗಬಾರ್ದು. ನಮ್ಮದು ಸಾವೇ ಇಲ್ಲದಂತಹ ವ್ಯಕ್ತಿ ದಾರಿನಲ್ಲಿ ಹೋಗುವಂತ ಒಂದು ಇಚ್ಛೆ ಇದೆ ಮೇಡಮ್. ಅಂತ ದಾರಿ ನಿಟ್ಟಿನಲ್ಲಿ ಹೋಗ್ತಾ ಇದ್ದೀನಿ. ಅದೇ ನನ್ನ ಮಕ್ಕಳಿಗೂ ಕೂಡ ನಾನು ಕಲಿಸ್ಬೇಕು ಅಂತ ಇಷ್ಟಪಡ್ತೀನಿ. ಓದು ಬರಹ ಒಂದು ಲೆವೆಲ್, ಆದ್ರೆ ಜೀವನ ಮತ್ತೊಂದು ಲೆವೆಲ್. ಹೌದು, ಕೆಲವೊಂದ್ ಬಾರಿ ಓದು ಬರಹ ಕಲಿಸ್ತಾ ಇರೋದನ್ನ ಜೀವನ ಕಲಿಸ್ತಾ, ಜೀವನದ ಪಾಠ, ಈ ಕಷ್ಟಗಳ ಪಾಠ. ಅದೇ ನಾನು ಹೇಳಿದ್ದೆ ಮೇಡಮ್, ಕಷ್ಟಗಳ ಮೆಟ್ಟಲ ಮೇಲೆ ಯಾರು ನಿಂತ್ಕೊಂಡು ಹೋಗ್ತಾನೋ ಆತ ಜೀವನದಲ್ಲಿ ಸಕ್ಸಸ್ ಕಾಣೆ ಕಾಣ್ತಾನೆ. ಅಂತ ಒಂದು ದಾರಿನ ನನ್ನ ಮಕ್ಕಳಿಗೂ ಸಹ ಹೇಳ್ಕೊಡ್ಬೇಕು. ಅಂತ ಒಂದು ವ್ಯಕ್ತಿ ನನ್ನ ತಂದೆ ಇದ್ರಪ್ಪ ಅಂತ ಹೇಳಿದ್ರೆ ಜೀವನ ಪರ್ಯಂತ ಇರಬೇಕು ಒಬ್ಬ ವ್ಯಕ್ತಿ. ಸಾವೇ ಇಲ್ಲದಂತಹ ಬದುಕು ಬದುಕಬೇಕು ಅಂತ ಇಚ್ಛೆ. ಅದೇ ಸರ್, ಅಪ್ಪ ಹಾಕಿದ ಆಲದ ಮರದ ಬಿಳಲುಗಳಿಗೆ ನೇತಾಡುವಂತಾಗಬಾರದು ಮಕ್ಕಳುಗಳು ಅಂತ ಹೇಳ್ತಾ ಇದ್ದೀರಾ ಈ ಸಂದರ್ಭದಲ್ಲಿ. ಅಂದ ಹಾಗೆ ನೀವು ತುಂಬಾನೇ ಕಷ್ಟ ದಿನಗಳನ್ನ ಎದುರಿಸಿದ್ರಿ, ಜೊತೆಗೆ ಯಾವ ರೀತಿಯಾಗಿ ಬದುಕಬೇಕು ಅಂತ ಸಹ ಹೇಳಿದ್ರಿ. ಇಲ್ಲಿ ಒಂದು ಸೂಕ್ಷ್ಮವಾದಂತಹ ಪ್ರಶ್ನೆ ಏನಂತ ಹೇಳಿದ್ರೆ, ನೀವು ತುಂಬಾನೇ ಸವಾಲುಗಳನ್ನ ಎದುರಿಸಿದ್ದೀರಾ, ಅದರಲ್ಲಿ ಮುಖ್ಯವಾದಂತಹ ಸವಾಲು ಯಾವುದು ನಿಮ್ಮ ಜೀವನದಲ್ಲಿ, ಜೊತೆಗೆ ತುಂಬಾನೇ ಸಂತೋಷವಾದಂತಹ ಘಳಿಗೆ ಯಾವುದು? ಮೇಡಮ್, ತುಂಬಾ ಕಷ್ಟಗಳು ಅಂತ ಹೇಳಿದ್ರೆ ಸಾಕಷ್ಟಿದಾವೆ. ಒಂದಷ್ಟಿಂದ ಎರಡು ಹೇಳ್ಬೋದು. ನಾನು ಹೇಳ್ದಂಗೆ ನಿಮಗೆ ನಮ್ಮ ತಂದೆ ತಾಯಿ ತುಂಬ ಬಡ ಕುಟುಂಬ ಆದ್ರಿಂದ 10 ಮನೆ, ಒಂದು ಶೀಟ್ ಮನೆ ಅಂತ ಹೇಳಿದ್ದೀನಿ. ಆಗೆಲ್ಲ ನಿಮ್ಗೆ ಗೊತ್ತಿರ್ಬೋದು, ಎಲ್ಲ ತುಂಬ ಶೀಟ್ ಮನೆಗಳೇ ಇರ್ತಾ ಇತ್ತು. ಆ ಶೀಟ್ಗಳ ಮನೆ ಇರಬೇಕಾದ್ರೆ ಸಂದರ್ಭದಲ್ಲಿ ನಮ್ಮ ಶೀಟ್ಗೆ ಯಾವಾಗಲೂ ತೂತುಗಳಿರ್ತಾ ಇತ್ತು, ಒಂದಷ್ಟು ತೂತುಗಳಿರ್ತಾ ಇತ್ತು. ಮಳೆ ಇವಾಗ ಏನು ನಡೀತಾ ಇದೆ, ಮಳೆ ಆ ಥರ ಮಳೆ ಬಂತು ಅಂದರೆ ನಮ್ಮ ಮನೆ ಒಂದು ಚಿಕ್ಕ ಪುಟ್ಟ ಪೂಲ್ ಆಗಿರ್ತಾ ಇತ್ತು, 10 ಪೂಲ್ ಆಗಿರ್ತಾ ಇತ್ತು. ಇರುವೊಂದ್ಸರಿ ರಾತ್ರಿ ಕಾಲದಲ್ಲಿ ಧಾರಾಕಾರವಾಗಿ ಮಳೆ ಬರ್ತಾ ಇತ್ತು. ಆ ಥರ ಮಳೆ ಬರುವಂಥ ಸಂದರ್ಭದಲ್ಲಿ ನಮ್ಮ ಮನೆಯಿಂದ ಎಲ್ಲ ಕಡೆ ತೂತು, ನಮ್ಮಲ್ಲಿರ್ತಕ್ಕಂಥ ಎಲ್ಲ ಪಾತ್ರೆಗಳನ್ನ ಇಟ್ಟಿರ್ತಾ ಇದ್ವಿ, ಟಕೋ 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 ಅಂತ ನೀರುಗಳು ಸುರಿತಾ ಇರ್ತಾಯಿತ್ತು. ಗೋಡೆಗಳಿಂದ ಸಹ ಸುರಿತಾ ಇರ್ತಾಯಿತ್ತು. ಅಲ್ಲಿ ಒಂದು ನಮ್ಮ ತಾಯಿ ಏನು ಮಾಡ್ತಿದ್ರು, ದೋಸೆ ದಬ್ಬೆ ಇಡ್ತಾ ಇದ್ರು, ಒಂದು ಪಾತ್ರೆ ಇಟ್ಬಿಟ್ಟು ಆ ನೀರಲ್ಲಿಂದ ಹರಿದಿ ಪಾತ್ರೆ ಬೀಳ್ತಾ ಇತ್ತು. ಆದರೂ ಸಹ ಅದೆಲ್ಲ ತುಂಬಿ ಮನೆಯೆಲ್ಲ ತುಂಬ್ಕೊಂಡ್ಬಿಟ್ಟಿರ್ತಾ ಇತ್ತು ನೀರು. ಮಧ್ಯರಾತ್ರಿ ಒಂದು ಟೈಮ್ ಆ ಥರ ಆಗುತ್ತೆ. ಆ ಥರ ಆದಾಗ ನಮ್ಮನೇಲಿ ಆ ಮಂಚ ಗಿಂಚ ಎಲ್ಲ ಅದೆಲ್ಲ ಏನೂ ಇರಲಿಲ್ಲ. ಆಸ್ಕೆ ಆಸ್ಕೊತಾ ಇದ್ದಿದ್ದು ಮಲ್ಕೊತಾ ಇದ್ದಿದ್ದು ನೆಲದ ಮೇಲೆ ಅಷ್ಟೇ. ಅದನ್ನೆಲ್ಲ ಕೂಡ ಡೊಂಕು ಡೊಂಕು ಇರ್ತಾ ಇತ್ತು, ಸಿಮೆಂಟ್ಗಳು ಹೆಂಗೆಂಗೋ ಕಟ್ಟಿರ್ತಕ್ಕಂಥ ಮನೆ, ಅದು ಚಿಕ್ಕ ಮನೆ, 10 ಇಮ್ಯಾಜಿನ್ ಮಾಡ್ಕೊಳ್ಳಿ. ಮಧ್ಯರಾತ್ರಿ ತುಂಬ ತೀರಾ ಮಳೆ ಬರ್ತಾಯಿದೆ, ಮನೆಯೆಲ್ಲ ತುಂಬ್ಕೊಂಡಿದೆ ನೀರು, ನೀರೆಲ್ಲ ತೇಳ್ತಾ ಇದೆ ಆಸ್ಕೆಗಳೆಲ್ಲ. ಅಂಥ ಸಮಯದಲ್ಲಿ ನನ್ನ ತಂದೆ ತಾಯಿ ಹೇಳ್ಬಿಡ್ತಾರೆ, ನನ್ನ ಕಷ್ಟ ಕೊಡಬಾರ್ದು ಅಂತ ಹೇಳ್ಬಿಟ್ಟು ನನ್ನ ತಾಯಿ ನನ್ನನ್ನು ಎತ್ಕೊಂಡು, ಆ ತಾಯಿ ನೆಂದು ಕುತ್ಕೊಂಡೇನೆ ನನ್ನ ಎತ್ಕೊಂಡೆ ನನ್ನನ್ನು ಆ ತಾಯಿ ಕುತ್ಕೊಂಡೇ ಜೀವನ ಮಾಡ್ತಾಳೆ. ಇಡೀ ರಾತ್ರಿ ನನ್ನನ್ನು ಮಲಗಿಸ್ಕೊಳ್ಬೇಕು ಅನ್ನೋದು ಕಾರಣಕ್ಕೆ ನನ್ನ ತಾಯಿ ನನ್ನ ತಂದೆ ಮನೆಯಲ್ಲಿರೋ ನೀರನ್ನೆಲ್ಲ ಎತ್ತೆತ್ತಿ ಹೊರಗಡೆ ಹಾಕ್ತಾ ಇರ್ತಾರೆ. ಆ ಇಡೀ ರಾತ್ರಿ ಆ ಮಳೆಯಲ್ಲೇ ಕಳೆದಿದ್ದಂತಹ ದಿನಗಳು ಇವತ್ತು ಸಹ ನನ್ನ ಕಣ್ಮುಂದೆ ಹಂಗೆ ಹೋಗುತ್ತೆ ಮೇಡಮ್. ಈ ಥರ ಕಷ್ಟ ಇರ್ಬೋದು. ಮತ್ತು ನಾನು ಆಗಲೇ ಹೇಳಿದಾಗೆ ನಾನು ಸ್ಕೂಲ್ಗೆ ಮತ್ತು ನಮ್ಮ ಮನೆ ಬಾಗಿಲು ಕೂಡ ತುಂಬಾ ಒಡೆದಿರ್ತಾ ಇತ್ತು ಆಗಿನ ಕಾಲದ ಬಾಗಿಲೆಲ್ಲ. ಇವತ್ತು ನಾವೇನು ಚೆನ್ನಾಗಿರೋ ಬಾಗಿಲು ಟೀ ಕುಡಿಯಲ್ಲಿ ಹಾಕ್ಕೊತೀವಿ, ಆಗಿನ ಬಾಗಿಲು 2 ಬಾಗಿಲು ಮುಚ್ಚುವಂಥದ್ದು ಇರ್ತಾ ಇತ್ತು. ಅದೆಲ್ಲ ಒಡೆದೋಗ್ಬಿಟ್ಟಿತ್ತು ಮೇಡಮ್, ಸಂಪೂರ್ಣವಾಗಿ ಒಡೆದೋಗಿತ್ತು. ನಮ್ಮ ಮನೆ ಟಾಯ್ಲೆಟ್ಗೆ ಸಹ ಬಾಗಿಲು ಸಹ ಫುಲ್ ಒಡೆದೋಗಿರ್ತಾ ಇತ್ತು. ಅದಕ್ಕೆ ಕವರ್ ಹಾಕಿದ್ದು ನೆನಪು ನನಗೆ. ಇನ್ನು ಕವರ್ ಹಾಕ್ಕೊಂಡು ಮನೇಲಿ ನನ್ನ ತಾಯಿ ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ನನಗೆ ಇಷ್ಟೋ ಬೇಜಾರಾಗೋದು. ಕವರ್ ಮುಚ್ಚಿಕೊಂಡು ಸ್ನಾನ ಮಾಡ್ತಾ ಇದ್ದಂತಹ ಪರಿಸ್ಥಿತಿಗಳು, ನಮ್ಮ ಬಾಗಿಲು ಒಡೆದೋಗಿರ್ತಾ ಇತ್ತು. ರಾತ್ರಿ ಹೊತ್ತು ಮಲಗಬೇಕಾದ್ರೆ ನನಗೆ ನಿದ್ದೆ ಬರ್ತಾ ಇರಲಿಲ್ಲ. ಯಾಕಂದರೆ ಭಯ, ಈ ಬಾಗಿಲು ಒಡೆದೋಗಿರೋದಿದೆ, ಯಾರನ್ನ ಕಳ್ಳ ಬಂದಾದರೆ ನಮ್ಗೇನು ಮಾಡ್ತಾರೋ ಅನ್ನೋ ಭಯದಲ್ಲೇ ಬದುಕಿದಂತಹ ಬದುಕುಗಳು ಆ ಟೈಮಲ್ಲಿ. ಚಿಕ್ಕ ಮಕ್ಕಳೆಲ್ಲ ನಾವು ಭಯ ಇರ್ತಿತ್ತೆ ಏನೋ ಕಳ್ಳ ಬರ್ತಾನೆ ಅಂತ. ಅಂಥ ಕಷ್ಟಗಳನ್ನ ಅನುಭವಿಸ್ಕೊಂಡು ಇರ್ಬೋದು. ಮತ್ತು ಎಲ್ಲರ ಮುಂದೆ ನನ್ನ ಫ್ರೆಂಡ್ಸ್ಗಳ ಮುಂದೆ ಫೀಸ್ ಕಟ್ಟೋಕ್ಕಾಗಿಲ್ಲ ಅಂತ ಈಚೆ ಕಡೆ ನಿಲ್ಲಿಸಿರ್ತಾರೆ ನನ್ನ, ಎಲ್ಲರೂ ಒಳಗಡೆ ಪಾಠ ಕೇಳ್ತಾ ಇರ್ತಾರೆ. ಆ ದಿನಗಳೆಲ್ಲ ನೆನೆಸ್ಕೊಂಡ್ರೆ ನಾವು ಇವತ್ತು ಕಣ್ಣೊದ್ದೆ ಆಗುತ್ತೆ ಮೇಡಮ್. ಕಷ್ಟದ ದಿನಗಳ ಬಗ್ಗೆ ಹೇಳ್ಕೊಂಡ್ರಿ, ಅದನ್ನು ಕೇಳಿ ನಮಗೇ ಕಣ್ಣು ಒದ್ದೆ ಆಯಿತು ಒಂದು ಕ್ಷಣಕ್ಕೆ. ಅಂದ ಹಾಗೆ ತುಂಬ ಖುಷಿಯಾದಂತಹ ಘಳಿಗೆ ಯಾವುದು? ಮೊದಲನೇ ಬಾರಿ ನನಗೆ ತುಂಬ ಅಂದರೆ ತೀರಾ ಖುಷಿಯಾಗಿದ್ದಂತಹ ಘಟನೆ ಯಾವುದು ಅಂತ ಹೇಳಿದ್ರೆ, ನನ್ನ ತಂಗಿ ಹುಟ್ಟಿದಾಗ ಇಲ್ಲೇ ನಮ್ಮ ನಮ್ಮ ಸಂಪಂಗಿರಾಮದ ಸಿಂಧಿ ಹಾಸ್ಪಿಟಲ್ನಲ್ಲಿ. ಯಾಕೆ ಅಂತ ಹೇಳಿದ್ರೆ ನನ್ನ ತಾಯಿಗೆ ಆಲ್ರೆಡಿ ನನ್ನ ತಂಗಿ ಹುಟ್ಟೋದಕ್ಕಿಂತ ಮುಂಚೆ ಒಂದು ಮಗು ಹುಟ್ಟಿರುತ್ತೆ, ಅದು ಹುಟ್ಟಿದ ತಕ್ಷಣವೇ ತೀರೋಗ್ಬಿಡುತ್ತೆ. ಸೊ ಹಾಗಾಗಿ ಆ ಭಾವನೆ ಇನ್ನೂ ಹಾಗೆ ಕಣ್ಣಲ್ಲೇ ಇರುತ್ತೆ ಅದಾದ ನಂತರದಲ್ಲಿ. ಯಾಕಂದರೆ ನನಗೂ ನನ್ನ ತಂಗಿಗೆ ಒಂದು 10 ಡಿಫ್ರೆನ್ಸ್ ಇದೆ. ಸೊ ಅಷ್ಟು ಚಿಕ್ಕ ಮಗು ಹುಟ್ಟಿದಾಗ ನಾನು ಹಾಸ್ಪಿಟ್ಲಿಗೆ ಹೋಗಿದ ತಕ್ಷಣ ಆ ಮಗುನ ನೋಡಿದ ತಕ್ಷಣ ಯಾಕೋ ಗೊತ್ತಿಲ್ಲ, ಮೊದಲನೇ ಸರಿ ಗೊತ್ತಿಲ್ಲದೇ ಕಣ್ಣಲ್ಲಿ ನೀರು ಬರುತ್ತೆ ಮೇಡಮ್, ಆನಂದವಶ ಅದನ್ನು ನೋಡಿದ ತಕ್ಷಣ ಏನೋ ಒಂದು ಆನಂದ, ಗೊತ್ತಿಲ್ಲ ಯಾಕೆ ಅಂತ. ಬಟ್ ತುಂಬಾ ಸಂತೋಷಪಟ್ಟೆ ನನ್ನ ತಂಗಿ ಹುಟ್ಟಿದಾಗ. ಅದಾದ ನಂತರದಲ್ಲಿ ಮತ್ತೆ ಅದೇ ಅನುಭವ ಆಗಿದ್ದು ನನ್ನ ಮಗ ಹುಟ್ಟಿದಾಗ. ಜೈನ್ ಹಾಸ್ಪಿಟಲಲ್ಲಿ ಈಗ 6 ಕೆಳಗೆ
ನನ್ನ ಮಗ ಹುಟ್ಟತಾನೆ ಅದೇ ಆನಂದ ಮತ್ತೆ ನನಗೆ ಸಿಗುವಂಥದ್ದು ನನ್ನ ಮಗ ಹುಟ್ಟಿದಾಗ ಮೇಡಮ್. ಸೊ ಇದೆರಡೂ ಒಂದು ಅದ್ಭುತ ಗಳಿಗೆ ಜೀವನದಲ್ಲಿ ಅಂತ ಹೇಳ್ಬೋದು. ಒಂದು ನಾನು ಅಣ್ಣಾಗಿದ್ದು, ಮತ್ತೊಂದು ನನ್ನ ತಂದೆ ಆಗಿದ್ದೆ. ಎಸ್ ಮೇಡಮ್. ಸರ್, ಅಂದ ಹಾಗೆ ನಿಮಗೆ ಸಮಾಜ ಸೇವೆ ಮಾಡಬೇಕು ಅಂತ ಅನಿಸಿದ್ದು ಯಾವ ಕಾರಣಕ್ಕೆ? ಮೇಡಮ್, ನಿಮ್ಗೆ ಗೊತ್ತಿರೋ ಹಾಗೆ ಆಲ್ರೆಡಿ ನಾನು ತುಂಬ ಬಡತನ ಹಿನ್ನೆಲೆಯಿಂದ ಬಂದಿರ್ತೀನಿ, ತೀರಾ ಕಷ್ಟಗಳು ಅನುಭವಿಸ್ಕೊಂಡು ಬಂದಿರ್ತೀನಿ. ನಾನು ನಂತರದಲ್ಲಿ ಈ ಕೆಲಸ ಸಿಕ್ತು ಅಂತ ಹೇಳ್ತೀನಲ್ಲ, ಸರ್ಕಾರಿ ಕೆಲಸ, ಆ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ನಾನು 10 ಕತ್ತು ಒಂದು ಶೀಟ್ ಹಾಗೆ ಇದ್ದೆ. ಅದಾಗಿ ನಂತರ ಒಂದು 10 ವರ್ಷ ನನ್ನ ಸರ್ಕಾರದ ಕೆಲಸದಲ್ಲಿ ಸೇವೆಗಳು ಸಲಿಸ್ತಾ ಒಂದು ಒಳ್ಳೆ ಸಂಬಳ ಬರುತ್ತೆ. ಎಷ್ಟು ಚೆನ್ನಾಗಿ ಆಗ್ತೀವಿ ನಾವು ಅಂತ ಹೇಳಿದ್ರೆ, ಆ ಮನೆ ಶೀಟ್ ಮನೆ ತೆಗಿತೀನಿ, ನನ್ನ ಆಫೀಸಲ್ಲಿ ಒಂದು ಲೋನ್ ತೊಗೊತೀನಿ, ಆ ಮನೆ ಆ್ಯಕ್ಚುಲಿ ನಾವಿದ್ದ ಮನೆ ಕೂಡ ನಮ್ಮದಲ್ಲ, ಬೇರೆಯವ್ರದ್ದಿರುತ್ತೆ, ಆ ಮನೇನ ಕೊಂಡ್ಕೊಳ್ತೀವಿ ಫಸ್ಟು ಲೋನ್ ತೊಗೊಂಡು, ಅದಾದ ನಂತರದಲ್ಲಿ ಆ ಮನೇನ ಒಡೆದಾಕಿ ಮತ್ತೆ ಲೋನ್ ತೊಗೊಂಡು ಆ ಮನೇನ ಚಿಕ್ಕ ಪುಟ್ಟ ಮನೇನ ಒಂದು ಫಸ್ಟ್ ಫ್ಲೋರ್ವರೆಗೂ ಕಟ್ತೀವಿ. ಇದೆಲ್ಲ ಬೆಳೀತಾ 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 ನನ್ನ ಜೀವನದಲ್ಲಿ ನನಗೊಂದು ಮನದಟ್ಟಾಗುತ್ತೆ. ಎಷ್ಟೋ ವರ್ಷಗಳ ಕಾಲ ನನ್ನ ತಂದೆ ತಾಯಿ ಇದೇ ಕಷ್ಟದಲ್ಲಿ ಅನುಭವಿಸಿದ್ರು, ಅದೇ ಈ ಕೆಲಸ ಸಿಕ್ಕಿ ಒಂದು 10 ವರ್ಷದಲ್ಲಿ ನಮ್ಮ ಜೀವನ ಬದಲಾಗಲಿಕ್ಕೆ ಶುರುವಾಗ್ತಾ ಇರುತ್ತೆ. ಇದಕ್ಕೆ ಮುಖ್ಯವಾದ ಕಾರಣ ಯಾವುದು ಅಂತ ನೋಡಿದಾಗ ನನ್ನ ಸರ್ಕಾರಿ ಕೆಲಸ ಅಂತ ನನಗೆ ಮನದಟ್ಟಾಗುತ್ತೆ. ಈ ಸರ್ಕಾರಿ ಕೆಲಸ ಅಂತ ಹೇಳಿದ್ರೆ ಮೇಡಮ್, ನಾನು ಸರ್ಕಾರಿ ಸಂಬಳದ ಜೀವನ ಮಾಡ್ತಾ ಇದ್ದೀನಿ. ಈ ಸರ್ಕಾರಿ ಸಂಬಳ ಯಾರ್ದು ಅಂತ ನೋಡಿದಾಗ ಸಾರ್ವಜನಿಕರ ಟ್ಯಾಕ್ಸ್ ದುಡ್ಡು ಮೇಡಮ್. ಸೊ ಸಾರ್ವಜನಿಕರ ಟ್ಯಾಕ್ಸ್ ದುಡ್ಡಿನಲ್ಲಿ ನಾನು ಇವತ್ತು ಚೆನ್ನಾಗಿ ಆಗ್ತಾ ಇದ್ದೀನಿ ಅಂದರೆ, ವಾಪಸ್ ನನ್ನ ಸಾರ್ವಜನಿಕರಿಗೆ ಏನಾದರೂ ಕೊಡಲೇಬೇಕು, ನನ್ನ ಸಮಾಜಕ್ಕೆ ಏನಾದರೂ ಕೊಡಲೇಬೇಕು ಅನ್ನೋ ಒಂದು ಮನಸ್ಸಿಗೆ ತುಂಬಾ ನಾಟುತ್ತೆ. ಹಾಗಾಗಿ ನಾನು ವಾಪಸ್ ಸಮಾಜಕ್ಕೆ ಏನಾದ್ರು ಕೊಡಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ನನ್ನ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಬರ್ತೀನಿ ಮೇಡಮ್. ಸರ್, ಇವಾಗ ಹೇಳಿದ್ರಲ್ಲ ನೀವು, ಸಾರ್ವಜನಿಕರ ಹಣವನ್ನ ನಾನು ಸಂಬಳವಾಗಿ ಪಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಜನರಿಗೋಸ್ಕರ ಕೆಲಸ ಮಾಡಬೇಕು ಅಂತ ಹೇಳಿದ್ರಲ್ಲ, ಇದು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಅತ್ಯುತ್ತಮವಾದಂತಹ ಸಂದೇಶ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಸಮಾಜ ಸೇವೆಗಳನ್ನು ಮಾಡ್ತಾ ಇದ್ದೀರಾ, ಅದೇ ರೀತಿ ನಮ್ಮ ಕೆಲಸಗಳು ಮುಂದುವರಿಲಿ ಅಂತ ಹೇಳ್ತೀನಿ. ನಿಮ್ಮ ಈ ಕೆಲಸಕ್ಕೆ ಬೆನ್ನೆಲುಬಾಗಿ ನಿಂತಿದ್ದು ಯಾರು, ನೀವು ಮಾಡ್ಬೋದು, ಮಾಡಿ ನಿಮ್ಮ ಕೈಯಲ್ಲಿ ಆಗುತ್ತೆ ಅಂತ ನಿಮಗೆ ಸಪೋರ್ಟಿವ್ ಆಗಿ ನಿಂತವರು ಯಾರು? ಮೇಡಮ್, ಮೊದಲನೇದ ಹೇಳಬೇಕಂದ್ರೆ ನನ್ನ ತಂದೆ ತಾಯಿ ಮತ್ತು ನನ್ನ ಹೆಂಡತಿ. ಈ ಮೂರೂ ವ್ಯಕ್ತಿಗಳು ನನ್ನ ಪಾಲಿನ ದೇವರುಗಳು ಅಂತಲೇ ಹೇಳ್ಬೋದು. ಯಾಕಂದರೆ ನನ್ನ ಪ್ರತಿಯೊಂದು ಕೆಲಸಗಳು ಎಷ್ಟೋ ಸರಿ ಮನೇಲಿ ಇರಲಿಕ್ಕೆ ಆಗದಿರಕ್ಕಂಥ, ಯಾಕಂದರೆ ಸೋಮವಾರದಿಂದ ಶುಕ್ರವಾರದವರೆಗೂ ಸರ್ಕಾರಿ ಕೆಲಸ ಮಾಡ್ತಾ ಇರ್ತೀನಿ. ಶನಿವಾರ ಭಾನುವಾರ ಆದರೆ ಸಾಕು ನಾನು ಬೀದಿನಲ್ಲೇ ಇರ್ತಾ ಇದ್ದೀನಿ, ಬೆಂಗಳೂರಿನಲ್ಲೇ. ಎಷ್ಟೋ ವರ್ಷ ಕಳೆದ 10 ವರ್ಷದಿಂದ ನನ್ನ ಸಮಾಜದಲ್ಲಿ ಬಿದ್ದುಬಿಟ್ಟಿದ್ದೀನಿ. ಸೊ ಅದನ್ನೆಲ್ಲ ತಡ್ಕೊಂಡು ನಾನು ಮನೇಲಿ ಇದ್ದಿದ್ದರೂ ಸಹ ನನಗೆ ಬೆನ್ನೆಲುಬಾಗಿ ನಿಂತಿರೋದು ಮೊದಲನೇದಾಗಿ ನನ್ನ ತಂದೆ ತಾಯಿ ಮತ್ತು ನನ್ನ ಹೆಂಡತಿ. ಅದಾದ ನಂತರದಲ್ಲಿ ಬರೋದೇ ನನ್ನ ಸ್ನೇಹಿತರು, ಮನೆ ನನ್ನ ಆತ್ಮೀಯ ಸ್ನೇಹಿತರು. ಇದುವರೆಗೂ ನಾನು 3 ತಂಡಗಳನ್ನ ಕಟ್ಟಿದ್ದೀನಿ, ಒಂದು ಕರ್ತವ್ಯ, ಇನ್ನೊಂದು ಶಿಕ್ಷಣ, ಮತ್ತು ಇನ್ನೊಂದು ಬೆಂಗಳೂರು ಹುಡುಗರು ಅಂತ. ಈ 3 ತಂಡಗಳಿಗೂ ಸಹ ಒಂದು ಕರ್ತವ್ಯ ತಂಡದಲ್ಲಿ ನಾವು ಆಶ್ರಮಗಳಿಗೆ ಭೇಟಿ ಮಾಡಿ ಆಶ್ರಮದಲ್ಲಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡ್ ಮಾಡಕ್ಕೆ ಶುರು ಮಾಡ್ತಾ ಇದ್ದೀವಿ, ನಾವೇ ದುಡ್ಡು ಹಾಕಿ. ಶಿಕ್ಷಣ ಅಂತ ಹೇಳಿದ್ರೆ ಸರ್ಕಾರಿ ಶಾಲೆ ಮಕ್ಕಳಿಗೆ ನಾವು ಕೂಡ ಪ್ರೈವೇಟ್ ಶಾಲೆ ಮಕ್ಕಳಿಗೆ ಆನ್ ಪಾರ್ ವಿತ್ ಪ್ರೈವೇಟ್ ಶಾಲೆಗಳಿಗೆ ಮಕ್ಕಳಿಗೆ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಒಂದು ಟೆಕ್ನಾಲಜಿಕಲ್ ಅಂದರೆ ಕಂಪ್ಯೂಟರ್ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ, ಸ್ಪೋಕನ್ ಇಂಗ್ಲೀಷ್ ಕಲಿಸ್ತಾ ಇದ್ದೀವಿ, ಹಾಗೆ ಪರ್ಸನಲ್ ಡೆವಲಪ್ಮೆಂಟ್ ಸೆಷನ್ಸ್ ಮಾಡ್ತಾ ಇದ್ದೀವಿ. ಈ ಶಿಕ್ಷಣ ತಂಡದಲ್ಲಿರ್ತಕ್ಕಂಥ ನನ್ನ ಸ್ನೇಹಿತರು, ಹಾಗೆ ಬೆಂಗಳೂರು ಹುಡುಗರು ಅಂದರೆ ಬೆಂಗಳೂರಿನಲ್ಲಿರ್ತಕ್ಕಂಥ ಸಮಾಜಕ್ಕೆ ಅಂದರೆ ಸಿವಿಕ್ ಇಶ್ಯೂಸ್ ಏನಿದೆ, ಪಾಟೋಲ್ಸ್ ಆಗಿರ್ಬೋದು, ಪ್ರಕೃತಿಗೆ ಸಂಬಂಧಪಟ್ಟಿರ್ತವೆ, ಈ ಸಿವಿಕ್ ಇಶ್ಯೂಸ್ನೆಲ್ಲ ವರ್ಕ್ ಮಾಡಲಿಕ್ಕೆ ಅಂತ ಅವೇರ್ನೆಸ್ ಕ್ಯಾಂಪೇನ್ ಮಾಡಲಿಕ್ಕೆ ಅಂತ ಒಂದು ತಂಡದ ಬೆಂಗಳೂರು ಹುಡುಗರು. ಈ 3 ತಂಡದಲ್ಲಿ 1 ತಂಡದಲ್ಲೂ ಸಹ ಸುಮಾರು 30-40 ಜನ ಇದ್ದಾರೆ. ಈ ಇಷ್ಟು ನನ್ನ 100-150 ಜನ ಸ್ನೇಹಿತರು ಏನಿದ್ದಾರೆ ಅವರೇ ನನ್ನ ಶಕ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದ ನಂತರದಲ್ಲಿ ನಾನು ಏನಾದರೂ ಒಂದು ಗುರಿ ಸಾಧಿಸಬೇಕು ಅಂದರೆ ಒಂದೇಗಡೆ ಗುರು ಇರಲೇಬೇಕು ಅಂತ ಹೇಳ್ತಾರೆ. ಅದೇ ರೀತಿ ನನ್ನ ಜೀವನದಲ್ಲಿ ಸಹ ಒಂದಷ್ಟು ಗುರುಗಳಿದ್ದಾರೆ. ಆ ಗುರುಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ನಮ್ಮ IPS ಅಣ್ಣಮಲೈ ಆಗಿರ್ಬೋದು, IPS ರವಿಡಿ ಚನ್ನನವರ್ ಆಗಿರ್ಬೋದು, IPS ಆಫೀಸರ್ ಭಾಸ್ಕರ್ ರಾವ್ ಆಗಿರ್ಬೋದು, ಹಾಗೆ IAS ಆಫೀಸರ್ ಮಂಜುನಾಥ್ ಪ್ರಸಾದ್ ಆಗಿರ್ಬೋದು, ಇವರೆಲ್ಲ ನಮ್ಮ ಗುರುಗಳು. ಅಂಥ ಗುರುಗಳು ನಮ್ಮ ಹಿಂದೆ ಇರಬೇಕಾದ್ರೆ ಗುರಿ ಮುಟ್ಟದ್ದು ತಲುಪೋಕ್ಕೆ 100% ಆಗುತ್ತೆ ಅಂತ ಹೇಳ್ತೀನಿ ಮೇಡಮ್. ಬೆಂಗಳೂರು ಹುಡುಗರು ಎನ್ನುವಂತಹ ಒಂದು ತಂಡವನ್ನು ರಚಿಸಿದ್ದೀರಾ, ಆ ತಂಡದಲ್ಲಿ ಪ್ರಮುಖವಾಗಿ ಪರಿಸರ ಜಾಗೃತಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀರಾ, ಅದರಲ್ಲಿ ಯಾವ ಗುಂಪಿನವರು ನಿಮಗೆ ತುಂಬ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ, ಅಂದರೆ ಮಕ್ಕಳು ಬರ್ತಾರಾ ಅಥವಾ ಮಹಿಳೆಯರು ಪ್ರೋತ್ಸಾಹಿಸ್ತಾ ಇದ್ದಾರಾ, ಅದರ ಜೊತೆಗೆ ಉದ್ಯೋಗಕ್ಕೆ ಹೋಗುವಂತಹ ಯುವಕ ಯುವತಿಯರು ನಿಮ್ಮ ಸೇವೆಗೆ ಬೆನ್ನೆಲುಬಾಗಿ ನಿಂತಿದ್ದಾರಾ, ಹೇಗೆ? ಪ್ರಕೃತಿ ಅನ್ನೋದು ಯಾವುದೇ ಒಂದು ಜೆಂಡರ್ ಆಗಲಿ ಅಥವಾ ಯಾವುದೇ ಒಂದು ವಯಸ್ಸಾಗಲಿ ಅನ್ನೋದು ಸಂಬಂಧನೇ ಇಲ್ಲ. ಆ್ಯಕ್ಚುಲಿ ಪ್ರಕೃತಿ ಅನ್ನೋದು ಪ್ರತಿಯೊಂದು ಜೀವಿಗೆ ಬೇಕಾಗಿರೋದ್ರಿಂದ ಅದು ಈಗಿನ ಕಾಲಘಟ್ಟದಲ್ಲಿ ಮೇ ಬಿ ತುಂಬಾ ಅರಿವಾಗಿದೆ ಸಾರ್ವಜನಿಕರಲ್ಲಿ, ಒಂದು ಒಳ್ಳೆ ಅವೇರ್ನೆಸ್ ಮೂಡಿದೆ. ಹಾಗಾಗಿ ಇದರಲ್ಲಿ ಎಲ್ಲ ವರ್ಗದ ಜನರು ಸಹ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆದರೆ ಪ್ರಮುಖವಾಗಿ ನೀವು ಹೇಳಿದಾಗೆ ನೋಡೋದಾದರೆ ನಮ್ಮ ಈಗಿನ ಬೆಂಗಳೂರಿನ ಕಾಲೇಜ್ ಸ್ಟೂಡೆಂಟ್ಸ್ ಏನಿದ್ದಾರೆ, ದೇ ಆರ್ ರಿಯಲಿ ಆ್ಯಕ್ಟಿವ್. ಒಂದು ಏನು ಕಾರಣ ಇರ್ಬೋದು ಅಂದರೆ ಅವ್ರಿಗೆ ಒಂದು ಆ್ಯಕ್ಟಿವಿಟಿ ಮಾಡಲೇಬೇಕು, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬರಲೇಬೇಕು, ಮಾರ್ಕ್ಸ್ ಕೂಡ ಇದೆ ಒಂದು ಕಾಲೇಜ್ಗಳಲ್ಲಿ, ಅದೊಂದು ಒಂದು ಇದೆ. ಅದು ಬಿಟ್ಟು ಸಹ ಎಲ್ಲರಿಗೂ ಒಂದು ಅವೇರ್ನೆಸ್ ಇದೆ. ಸೊ ಹಾಗಾಗಿ ಈ ಕಾಲೇಜ್ ಸ್ಟೂಡೆಂಟ್ಸು ನಮಗೆ ನಮ್ಮ ಬೆಂಗಳೂರು ಹುಡುಗರು ತಂಡದ ಜೊತೆ ಈ ಮೊಳೆ ಮುಕ್ತ ಮರ ಅಭಿಯಾನ ಅಂತ ಏನು ಮಾಡಿದ್ವಿ, ಆ ಅಭಿಯಾನಕ್ಕೆ ಸಾಕಷ್ಟು ಸಪೋರ್ಟ್ ಸಿಕ್ಕಿದ್ದು ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ಗಳಿಂದ.
ಎಸ್ಪೆಷಲಿ ನಮ್ಮ ಬಿ ಎಸ್ ಬಿ ಎಮ್ ಎಸ್ ಕಾಲೇಜ್ ಆಗಿರ್ಬೋದು, ಬಿ ಎಸ್ ಕಾಲೇಜ್ ಆಗಿರ್ಬೋದು, ಎಮ್ ಎ ಪಾಲಿಟೆಕ್ನಿಕ್ ಆಗಿರ್ಬೋದು, ಬಿ ಕಾಮ್ ಕಾಲೇಜ್ಗಳು, ಎಷ್ಟು ಕಾಲೇಜ್ಗಳಿದೆ, ಎಲ್ಲ ಕಾಲೇಜ್ಗಳು ಪ್ರತಿ ವಾರ ನಮ್ಮ ಜೊತೆ ಬರ್ತಾಯಿದ್ರು. 100-150 ಜನ ಸ್ಟೂಡೆಂಟ್ಸ್ಗಳು ಬರ್ತಿದ್ರು ನಮ್ಮ ಜೊತೆ, ಮರಗಳಿಗಿರ್ತಕ್ಕಂಥ ಪೋಸ್ಟರ್ಗಳನ್ನ ಮಳೆಗಳನ್ನೆಲ್ಲ ತೆಗೆಯೋಕ್ಕೆ ಶುರು ಮಾಡ್ತಿದ್ರು. ಅದೇ ರೀತಿ ನಮ್ಮ ಎಷ್ಟೋ ನಮ್ಮ ಆಫೀಸರ್ಸ್ಗಳು, ನಮ್ಮ ಬಿ ಬಿ ಎಂ ಪಿ ಅಫೀಷಿಯಲ್ಸ್ಗಳು ಕೂಡ ನಮ್ಮ ಜೊತೆ ಬರ್ತಿದ್ರು. ಮತ್ತು ಎಷ್ಟೋ ಜನ ತಾಯಿಯಂದಿರು ತಮ್ಮ ಮಕ್ಕಳನ್ನ ಕರ್ಕೊಂಬಂದು ಅವ್ರಿಗೂ ಸಹ ಈ ಭಾವನೆ ಮೂಡಲಿ, ಪ್ರಕೃತಿ ಒಂದು ತುಂಬಾ ಇಂಪಾರ್ಟೆಂಟ್ ಅಂತ ಒಂದು ತಿಳಿಸ್ಬೇಕು ಅನ್ನೋ ಕಾರಣಕ್ಕೆ ತಾಯಿಯಂದರು ತಮ್ಮ ಮಕ್ಕಳನ್ನ ಸಹ ಕರ್ಕೊಂಬರ್ತಾಯಿದ್ರು. ಆದರೆ ಪ್ರಮುಖವಾಗಿ ನೀವು ಹೇಳಿದಾಗೆ ನಮ್ಮ ಕಾಲೇಜ್ ಸ್ಟೂಡೆಂಟ್ಸಲ್ಲಿ ಇದು ಒಂದು ದೊಡ್ಡ ಬೃಹತ್ ಅಭಿಯಾನವಾಗಿ ಮೂಡಿದ್ವಿ. ಮೇಡಮ್, ಈ ಕಾನ್ಸೆಪ್ಟ್ ಏನು ಹುಟ್ಕೊಂತು, ವೃಕ್ಷಗಳಲ್ಲಿ ಇರುವಂತಹ ಮೊಳೆಗಳನ್ನು ಕಿತ್ತು ಹಾಕಬೇಕು ಅನ್ನೋದು, ಪರ್ಟಿಕ್ಯುಲರ್ ಆಗಿ ಯಾವುದಾದ್ರೂ ಒಂದು ಮರವನ್ನ ನೋಡಿದಾಗ ನಿಮ್ಮ ಚಿಂತನೆಗೆ ಬಂದಂತಹ ವಿಷಯನ ಅದು ಹೇಗೆ? ಹಾಂ ಮೇಡಮ್, ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಸಿ, ನನಗೆ ಯಾವುದೇ ಒಂದು ಏನೇ ಒಂದು ಸಮಾಜಕ್ಕೆ ಒಂದು ಏನು ತೊಂದರೆ ಆಗ್ತಿರೋಂಥ ವಿಷಯ ನನಗೆ ಏನೇ ಎಕ್ಸ್ಪೀರಿಯನ್ಸ್ ಆಯಿತು ಅಂದರೆ ಅದನ್ನು ಸಾಲ್ವ್ ಮಾಡೋ ನಿಟ್ಟಿನಲ್ಲೇ ನೋಡ್ತೀನಿ ಹೊರತು ಅದನ್ನು ಹಾಗೆ ಬಿಟ್ಟು ಹೋಗೋದಿಲ್ಲ. ಅದೇ ರೀತಿ ನಾನು ಈ ಕೋವಿಡ್ ಟೈಮಲ್ಲಿ ಒಂದು 2 ವರ್ಷದ ಹಿಂದೆ ಆಗ ಏನಾಯಿತು, ನನ್ನ ಮನೆ ಮುಂದೆ ಒಂದು ಮರ ಇದೆ, ಆ ಮರದ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ವರ್ಕೊಂಡು ಫೋನಲ್ಲಿ ನನ್ನ ತಲೆಗೆ ಏನೋ ಚಿಕ್ಕದಾಗ್ತಾಗುತ್ತೆ, ತುಂಬ ನೋವಾಗುತ್ತೆ. ಆಗ ಏನು ತಾಗಿದ್ದು ಅಂತ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿಂದ ಒಂದು ಮಳೆ ಬಂದು ನನ್ನ ತಲೆ ಚುಚ್ಚಿರುತ್ತೆ. ಆಗ ನಂಗೆ ಮಿಡಿಟಾಗಿ ಅನಿಸಿದ್ದು ನನಗೆ ಏನಂತ ಹೇಳಿದ್ರೆ, ಈ ಮರಗಳಿಗೆ ಜೀವ ಇದೆ ಅಂತ ಹೇಳ್ದವ್ರು ಯಾರು ಮೇಡಮ್? ಜೀವ ಇದೆ ಅಂತ ಹೇಳಿದವರು ನಾವು ಮನುಷ್ಯರು. ಹೌದು, ನಾವೇ ಅದಕ್ಕೆ ಜೀವ ಇದೆ ಅಂತ ಹೇಳಿದ್ದೀವಿ, ಕೊನೆಗೆ ನಾವೇ ಅದಕ್ಕೆ ಮಳೆ ಹೊಡಿತಾ ಇರೋದು ಯಾರು? ಮನುಷ್ಯರೇ. ಮನುಷ್ಯರೇ ಅಂದರೆ ಎಷ್ಟು ಹಿಪೋಕ್ರೆಟ್ಸ್ ನಾವು ಮನುಷ್ಯರು, ಹೇಳೋದೊಂದು ಮಾಡೋದೊಂದು ಅಂತ ಅನಿಸ್ಬಿಡುತ್ತೆ. ಮರಗಳಿಗೆ ಜೀವ ಇದೆ ಅಂತ ಹೇಳಿದ್ಮೇಲೆ ಅದಕ್ಕೆ ಮಳೆ ಹೊಡೆದ ನೋವು ಹಾಗೆ ಆಗುತ್ತಲ್ಲ, ನಮ್ಮ ಕಾಲಿಗೆ ಮಳೆ ಚುಚ್ಚಿದ್ರೆ ನಾವೇನು ಸುಮ್ಮನೆ ಇರ್ತೀವ, ಅದು ಇಮಿಡಿಯೇಟಾಗಿ ತೆಗೆದಾಕ್ತೀವಿ. ಅದೇ ರೀತಿ ಮರಕ್ಕೂ ಜೀವ ಇದೆ ಅಂತ ಹೇಳಿದ್ಮೇಲೆ ನಾವು ಮಳೆ ಹೊಡೆದ್ರೆ ಎಷ್ಟು ಸರಿ? ಸೊ ಇಮಿಡಿಯೇಟಾಗಿ ಅದನ್ನು ತೆಗಿಬೇಕು ಅಂತ ಅನಿಸ್ತು, ಅದನ್ನು ತೆಗೆದುಬಿಟ್ಟೆ. ಆದರೆ ತೆಗೆದುಬಿಟ್ಟು ನೋಡಿದಾಗ ನಮ್ಮ ಏರಿಯಲ್ಲಿ ಒಂದು ಸುತ್ತ ಒಂದು ಸಾಲಗಳಲ್ಲಿ ಮರಗಳಿದ್ದಾವೆ, ಎಲ್ಲ ಮರಗಳ ಮೇಲೂ ಒಂದು ಪೋಸ್ಟರ್ ಇರುತ್ತೆ, ನನ್ನ ಸ್ವಾರ್ಥಕ್ಕಾಗಿ ನನ್ನ ಮರಗಳನ್ನ ಇಷ್ಟ ಬಂದಾಗಿ ಉಪಯೋಗಿಸ್ಕೊತಾ ಇದ್ದೀನಲ್ಲ ಅಂತ ನನಗೆ ತುಂಬಾ ಬೇಜಾರಾಗುತ್ತೆ ಮನಸ್ಸಿಗೆ. ನನ್ನ ಟ್ಯೂಷನ್ ಇಲ್ಲಿದೆ, ಜ್ಯೋತಿಷ್ಯಾಲಯ ಇಲ್ಲಿದೆ, ಪಂಚರ್ ಶಾಪ್ ಇಲ್ಲಿದೆ, ವರ್ಕ್ ಫ್ರಮ್ ಹೋಮ್, ವರ್ಕ್ ಫ್ರಮ್ ಮೊಬೈಲ್, ಇದನ್ನೆಲ್ಲ ನಾವು ಮರಗಳಿಗೆ ಅಂಟಿಸ್ತಾಯಿದ್ದೀವಲ್ಲ ಪಬ್ಲಿಸಿಟಿಗೋಸ್ಕರ, ಎಷ್ಟು ಸರಿ ಅಂತ ಅನಿಸುತ್ತೆ. ಅದನ್ನೆಲ್ಲ ತೆಗೆಯುವಂಥ ಕಾರ್ಯ ಕೇಳ್ತೀನಿ. ಆಗ ನನ್ನ ಸ್ನೇಹಿತರಿಗೆ ಒಂದಷ್ಟು ಜನಕ್ಕೆ ಹೇಳ್ತೀನಿ, ಆ ಎಲ್ಲ ಸ್ನೇಹಿತರು ಸಹ ನನ್ನ ಜೊತೆ ಕೈ ಜೋಡಿಸ್ತಾರೆ. ಅದು ಇನಿಷಿಯಲ್ ಸ್ಟೇಜಸ್ಸಲ್ಲಿ ಎಲ್ಲ ನಗ್ತಾರೆ ಜನ, ಏ ಅವ್ನು ಯಾವನ ಹುಚ್ಚ ಅಂತ ನಗ್ತಾ ಇರ್ತಾರೆ. ಯಾರೋ ಒಬ್ಬರು ಮಾತ್ರ ಅದನ್ನ ನಗ್ತಾ ಇರೋ, ಅದನ್ನ ಮಾಡ್ತಾರೆ ಕೆಲಸನ ಫೋಟೋ ಹೊಡೆದ್ಬಿಟ್ಟು ಸೋಷಿಯಲ್ ಮೀಡಿಯಲ್ಲಿ ಹರಿದಾಡ್ಬಿಡ್ತಾರೆ. ನನಗೆ ಅವಮಾನ ಆಗ್ಬಿಡುತ್ತೇನೋ ಅಂತ ಅಂದ್ಕೊಂಡಿರ್ತೀನಿ, ಅದು ನಿಜವಾಗ್ಲೂ ಉಲ್ಟಾ ಆಗ್ಬಿಡುತ್ತೆ. ಪ್ರತಿಯೊಬ್ಬರು ಪ್ರಶಂಸನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ವೆರಿ ಗುಡ್ ಅಂತಾರೆ, ಎಲ್ಲರೂ ನಾನು ನಿಜ ಮಾಡ್ತೀನಿ, ಒಳ್ಳೆ ಕೆಲಸ ಮಾಡ್ತೇನೆ ಅಂತ ಕೇಳೋಕ್ಕೆ ಶುರು ಮಾಡ್ತಾರೆ. ಆಗಲೇ ಇದೊಂದು ಬೆಂಗಳೂರು ಹುಡುಗರ ಒಂದು ತಂಡ, ಯಾಕಂದರೆ ನನ್ನ ಸೋಷಿಯಲ್ ಮೀಡಿಯಾನಲ್ಲಿ ನನ್ನ ಹೆಸರು ನೋಡಿದಾಗ ನೀವು ಬೆಂಗಳೂರು ಹುಡುಗ ವಿನೋದ್ ಕರ್ತವ್ಯ ಅಂತ ಇರುತ್ತೆ. ಸೊ ಹಾಗಾಗಿ ನೀನೊಬ್ಬನೇ ನಾ ಬೆಂಗಳೂರು ಹುಡುಗ, ನಾವು ಕೂಡ ಬೆಂಗಳೂರವರೇ, ನಮ್ಮ ಬೆಂಗಳೂರು ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಮಗೂ ಇದೆ ಅಂತ ಹೇಳ್ಬಿಟ್ಟು ನಮ್ಮದೇ ಆದಂಥ ಒಂದು ಬೆಂಗಳೂರು ಹುಡುಗರು ತಂಡ ಕಟ್ಕೊಳ್ತೀವಿ. 40 ಜನ ಹುಡುಗರು ಪ್ರತಿ ವಾರ ಹೋಗ್ತೀವಿ, ಒಂದೊಂದು ಏರಿಯಾನಲ್ಲಿ ಹೋಗ್ತೀವಿ, ಎಲ್ಲ ಮರಗಳಿರ್ತಕ್ಕಂಥ ಮೊಳೆಗಳು ಆ ಪೋಸ್ಟರ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ತಿಳ್ಕೊಂಬರ್ತೀವಿ. ಬರೇ ತೆಗೆಯೋದು ಮಾಡೋದಿಲ್ಲ, ಇದಕ್ಕೆ ಕಾನೂನು ಚೌಕಟ್ಟಿನಲ್ಲಿ ಏನಿದೆ ಅನ್ನೋದನ್ನ ಸಹ ನೋಡ್ತೀವಿ ನಾವು. ಅದ್ರ ಮೂಲಕ ನೋಡಿದಾಗ ಕರ್ನಾಟಕ ಓಪನ್ ಪ್ಲೇಸಸ್ ಡಿಸ್ಫಿಗರ್ಮೆಂಟ್ ಆ್ಯಕ್ಟ್ ಅಂತ ಒಂದು ಕಾನೂನು ಇದೆ, ಹಾಗೆ ಟ್ರೀ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಒಂದು ಕಾನೂನು ಸಹ ಇದೆ. ಈ ಕಾನೂನು ಅಡಿನಲ್ಲಿ ಇಂಥ ತಪ್ಪು ಮಾಡ್ತಿರೋರಿಗೆ ಏನು ಶಿಕ್ಷೆ ಇದೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಎಫ್ ಐ ಆರ್ ಕೂಡ ದಾಖಲಿಸ್ತಾ ಇದ್ದೀವಿ. ಇದಕ್ಕೆ ನಮಗೆ ಮಾರ್ಗದರ್ಶನ ಮುಖ್ಯವಾಗಿ ಕೊಟ್ಟಂತಹವರು ನಮ್ಮ ಭಾಸ್ಕರ ರಾವ್ ಸರ್ ಆಗಿರ್ಬೋದು, ಹಾಗೆ ನಮ್ಮ ರವಿ ಚಂದ್ರ ಆಗಿರ್ಬೋದು, ಮತ್ತು ಐ ಪಿ ಎಸ್ ಅಣ್ಣಾಮಲೈ ಆಗಿರ್ಬೋದು, ಇವ್ರು ಮೂರೂ ಸಹ ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಕಾನೂನು ರೀತಿಯಲ್ಲಿ ನೀವು ಹೇಗೆ ಹೋರಾಟ ಮಾಡಬೇಕು, ಇದನ್ನ ಒಂದು ಅಭಿಯಾನ ಮಾಡ್ತಾ ಇದ್ರೆ ಸರಿ, ಇದು ಪರ್ಮನೆಂಟ್ ಆಗಿ ಸ್ಟಾಪ್ ಆಗಬೇಕಂದ್ರೆ ಕಾನೂನಲ್ಲಿ ಬದಲಾವಣೆ ತರಲಿ. ಅದು ಅಲ್ಲಿಗೆ ನಿಂತೋಗ್ಬಿಡುತ್ತೆ. ಈ ನಿಟ್ಟಿನಲ್ಲಿ ಸಾಕ್ತಾ ಇದ್ದೀವಿ. 12 ಎಫ್ ಐ ಆರ್ ದಾಖಲಿದ್ದೀವಿ. ಒಂದು ಮರ್ಡ್ರ್ ಮಾಡೋಣ ಎಫ್ ಐ ಆರ್ ದಾಖಲೆ ಮಾಡೋದು ತುಂಬ ಕಷ್ಟ ಇದೆ. ಅಂಥದ್ದು ಬರೇ ಮರಕ್ಕೆ ಒಂದು ಪೋಸ್ಟ್ ಹೊಡೆದಿರೋದಕ್ಕೆ ನಾವು 12 ಎಫ್ ಐ ಆರ್ ದಾಖಲೆ ಮಾಡ್ತೀವಿ ಮೇಡಮ್. ಖಂಡಿತ, ಬೆಂಗಳೂರು ಹುಡುಗರು ತಂಡಕ್ಕೆ ನಮ್ಮದೊಂದು ಮೆಚ್ಚುಗೆ ಈ ಸಂದರ್ಭದಲ್ಲಿ. ಅಂದ ಹಾಗೆ ನಿಮಗೆ ಹೆಸರು ವಿನೋದ್ ಅಂತ ಹೇಳಿ, ವಿನೋದ್ ಕರ್ತವ್ಯ ಅಂತ, ಕರ್ತವ್ಯ ಅನ್ನೋದು ಮುಂದೆ ಹೇಗೆ ಸೇರ್ಪಡೆ ಆಯಿತು ಬರ್ಬರ್ತಾ? ಮೇಡಮ್, ಅದೇ ನಾನು ನಿಮಗೆ ಆಗಲೇ ಹೇಳ್ದಾಗೆ ನನ್ನ ಜೀವನ ಹೀಗಿದ್ದು ಹೀಗೆ ಬದಲಾಗಲಿಕ್ಕೆ ಕಾರಣ ಮುಖ್ಯವಾಗಿ ನನ್ನ ಸರ್ಕಾರಿ ಕೆಲಸ ಅಂತ ಹೇಳಿದ್ದೀನಿ. ಅಂದರೆ ಪ್ರತಿಯೊಬ್ಬರು ನೀವು ಎಲ್ಲಾನ ನೋಡಿದಾಗ, ಎಷ್ಟೋ ಸಂಘಟನೆಗಳು ನೋಡಿದಾಗ, ನಿಮ್ಮ ಹಕ್ಕುಗಳ ಆಯೋಗ, ಹಕ್ಕುಗಳ ಸಂಘ, ಮಾನವ ಹಕ್ಕುಗಳು, ಹಕ್ಕು 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 ಅಂತಾನೆ ಮಾತಾಡಿದ್ವಿ. ಯಾರನ್ನ ನಮ್ಮ ಸಂವಿಧಾನದಲ್ಲಿ ಎರಡೂ ಇದೆ ಮೇಡಮ್, ಫಂಡಮೆಂಟಲ್ ರೈಟ್ಸ್ ಸಹ ಇದೆ, ಫಂಡಮೆಂಟಲ್ ಡ್ಯೂಟಿ ಸಹ ಇದೆ. ಯಾವಾಗಲೂ ನಾವು ಹಕ್ಕುಗಳ ಬಗ್ಗೆ ಮಾತಾಡ್ರೆ, ನಮ್ಮ ಕರ್ತವ್ಯಗಳ ಬಗ್ಗೆ ಯಾರು ಮಾತಾಡ್ತಾರೆ? ಎಷ್ಟೋ ಜನ ಸೋಷಿಯಲ್ ಮೀಡಿಯಲ್ಲಿ ಹೇಳ್ತಾರೆ, ಯು ಆರ್ ಡೂಯಿಂಗ್ ಎ ಫಂಟ್ರಿಸ್ಟಿಕ್ ಸರ್ವಿಸ್ ಅಂತ ಹೇಳ್ತಾ ಇದ್ರು, ಸರ್ವಿಸ್ ಸರ್ವಿಸ್ ಸೇವೆ ಸೇವೆ ಅಂತಾದ್ರು. ಬಟ್ ನನ್ನ ಫಂಡಮೆಂಟಲ್ ಆರ್ಟಿಕಲ್ 51 ಪ್ರಕಾರ ನೋಡೋದಾದ್ರೆ, ನಾನು ಮಾಡ್ತಾ ಇರೋದೆಲ್ಲ ನನ್ನ ಕರ್ತವ್ಯಗಳೇ ಹೊರತು ಯಾವುದೂ ನನ್ನ ಸೇವೆಗಳಲ್ಲ. ಹೌದು. ಸೊ ಹಾಗಾಗಿ ನಾನು ಮಾಡ್ತಾ ಇರೋದು ಸೇವೆ ಅಲ್ಲ, ನಾನು ಮಾಡ್ತಾ ಇರೋದು ಒಂದು ಕರ್ತವ್ಯ ಅಂತ ಒಂದು ಪ್ರತಿಬಿಂಬ ನೆಕ್ಕಿಸೋಕ್ಕೋಸ್ಕರ ನನ್ನ ಹೆಸರು ಜೊತೆಗೆ ವಿನೋದ್ ಕರ್ತವ್ಯ ಅಂತ ಇಟ್ಕೊಂಡಿದ್ದೀನಿ. ನೋಡಿ ವೀಕ್ಷಕರೇ, ನೀವು ಸಹ ನಿಮ್ಮ ಕರ್ತವ್ಯವನ್ನು ಇಂದಿನಿಂದಲೇ ಆರಂಭಿಸೋದಕ್ಕೆ ಶುರು ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನೀವು ಹಲವಾರು ಕಾಲೇಜುಗಳಿಗೆ, ಶಾಲೆಗಳಿಗೆ, ಕಾಲೇಜುಗಳಿಗೆ ಕೊಟ್ಟಿಲ್ಲ ಅನಿಸುತ್ತೆ ಗಣಕಯಂತ್ರಗಳನ್ನು, ಸರ್ಕಾರಿ ಶಾಲೆಗಳಿಗೆ ಕೊಟ್ಟಿದ್ದೀರಾ. ಈ ಸಂದರ್ಭದಲ್ಲಿ ಮಕ್ಕಳ ಮೇಲೆ ಇದು ಯಾವ ರೀತಿಯಾದಂತಹ ಪರಿಣಾಮವನ್ನು ಬೀರ್ತಾ ಇದೆ? ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ
ಕೊರೋನಾ ಸಂದರ್ಭದಲ್ಲಿ ಲಾಕ್ಡೌನ್ ಆಗಿದ್ದರಿಂದ ಮೊಬೈಲ್ನಲ್ಲೇ ವ್ಯಾಸಂಗ ಮಾಡೋದಕ್ಕೆ ಮಕ್ಕಳು ಶುರು ಮಾಡಿಬಿಟ್ಟಿದ್ದಾರೆ. ಇದೆಲ್ಲ ಯಾವ ರೀತಿಯಾಗಿ ಎಫೆಕ್ಟ್ ಆಗ್ತಾ ಇದೆ, ಮಕ್ಕಳಿಗೆ ಯಾವ ರೀತಿಯಾಗಿ ಪ್ರೋತ್ಸಾಹವನ್ನು ನೀಡ್ತಾ ಇದ್ದೀರಾ ನೀವು? ಮೇಡಮ್, ಮೊದಲೇ ಹೇಳಿದಾಗೆ ಒಂದು ಸರ್ಕಾರಿ ಶಾಲೆ ಮತ್ತು ಖಾಸಗಿ ಶಾಲೆ ಏನಿದೆ ಎರಡಕ್ಕೂ ಆನ್ ಪಾರ್ ಬರಬೇಕು ಅಂತ ಹೇಳಿದ್ರೆ ಕೆಲವೊಂದು ನ್ಯೂನತೆಗಳಿದೆ ಸರ್ಕಾರಿ ಶಾಲೆಗಳಲ್ಲಿ. ಯಾಕೆ ನಾನು ಸರ್ಕಾರ ನಾನು ಖಾಸಗಿ ಶಾಲೆಯಲ್ಲಿ ಹೋದಾಗಿಂದ ನನ್ನ ಪ್ರೈವೇಟ್ ಸ್ಕೂಲ್, ನನ್ನ ಅಪೋಸಿಟಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಇತ್ತು. ನಾನು 10th 99 ಮಾಡಬೇಕಾದ್ರೆ ನಾನು ಸ್ಕೂಲಿಂದ ಹೊರಗಡೆ ಬಂದಾಗ ನಮ್ಮ ಸ್ಕೂಲು ಅವ್ರ ಸ್ಕೂಲ್ ಎರಡು ಸ್ಕೂಲ್ ಒಟ್ಟಿಗೆ ಬಿಡ್ತಿತ್ತು. ನಮ್ಮ ಸ್ಕೂಲಿಂದ ಹೊರಗಡೆ ಬಿಟ್ಟಾಗ ನಮಗೆ ಸ್ಕೂಲಿಂದ ಒಂದು 200 ಜನ 250 ಜನ ಹೊರಗಡೆ ಬರ್ತಿದ್ವಿ. ಅದೇ ಸರ್ಕಾರಿ ಶಾಲೆಯಿಂದ ಒಂದು 500-600 ಜನ ಹೊರಗಡೆ ಬರ್ತಿದ್ರು. ಅಷ್ಟು ನಮ್ಮ ಸಂಪಂಗೆ ಮಾಡಿದ ಸ್ಕೂಲಿಂದನೇ. ಅದೇ ಕಾಲಕ್ರಮೇಣ ನಾನು ಇವಾಗ ಕೆಲಸ ಸೇರಿ ಅಂದರೆ ಎಷ್ಟು 19 ವರ್ಷಗಳಾಯಿತು. ಈಗ ನೋಡೋಕೆ ಶುರು ಮಾಡ್ದಂದ್ರೆ ಅದೇ ಖಾಸಗಿ ಶಾಲೆಯಿಂದ ನಿಮಗೆ 1,000 ಜನ ಹೊರ ಬರ್ತಾ ಇದ್ದಾರೆ, ಅದೇ ಸರ್ಕಾರಿ ಶಾಲೆಯಿಂದ 50-60 ಜನ ಬರ್ತಾ ಇದ್ದಾರೆ. ಯಾಕೆ ಒಂದು ಯಾಕೆ ಈ ಥರ ಆಯಿತು ಅಂತ ಆಲೋಚನೆ ಮಾಡಿದಾಗ ನನ್ನ ಹೆಚ್ಚಿನ ಹತ್ರ ಹೋಗಿ ಮಾತಾಡಿ ಒಂದು 4 ಸ್ಕೂಲ್ಗಳನ್ನೆಲ್ಲ ವಿಚಾರಿಸಿದಾಗ ಅನಿಸಿದ್ದು ನನಗೆ ಕೆಲವೊಂದು ನ್ಯೂನತೆಗಳಿದ್ದಾವೆ ಸರ್ಕಾರಿ ಶಾಲೆಗಳಲ್ಲಿ. ಅದನ್ನು ಬದಲಾಯಿಸ್ತಾ ಅಂದರೆ ವಾಪಸ್ ಸರ್ಕಾರಿ ಶಾಲೆಗಳಿಗೆ ಜನಗಳು ಹೋಗ್ತಾರೆ, ಮಕ್ಕಳನ್ನ ಸೇರಿಸ್ತಾರೆ ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನನಗೆ ಅನಿಸಿದ್ದು ಏನು ಅಂತಂದರೆ, ಒಂದು ಸರ್ಕಾರಿ ಶಾಲೆಗಳನ್ನ ನೀವು ನೋಡೋದಂದ್ರೆ ಕಲ್ಲು ಬಿಲ್ಡಿಂಗ್ ಇರುತ್ತೆ, ಒಂದು ನಟರಾಜ ಪೆನ್ಸಿಲ್ ಇರುತ್ತೆ, ಈ ಕಡೆ ಒಂದು ಮಗು ಈ ಕಡೆ ಒಂದು ಮಗು, ಸರ್ವ ಶಿಕ್ಷಾ ಅಭಿಯಾನ ಇದೇ ಕಾಣುತ್ತೆ. ಅದೇ ನೀವು ಪ್ರೈವೇಟ್ ಶಾಲೆಗೆ ಹೋದರೆ ಛೋಟಾ ಭೀಮು ಇರುತ್ತೆ, ಏನೇನು ಶಕ್ತಿಮಾನು ಸೂಪರ್ಮ್ಯಾನು ಎಲ್ಲ ಇರುತ್ತೆ. ನಾನು ಒಬ್ಬ ತಂದೆ ಆಗಿ ನನ್ನ ಮಗುನ ಇದೆರಡೂ ಬಿಲ್ಡಿಂಗ್ಗಳನ್ನ ನೋಡಿದಾಗ ನಾನು ಎಲ್ಲಿ ಕರ್ಕೊಂಡು ಹೋಗ್ತೀನಿ ಮಗುನ, ಮಕ್ಕಳಿಗೆ ಯಾವ್ದು ಅಟ್ರಾಕ್ಷನ್ ಆಗುತ್ತೆ? ಪ್ರೈವೇಟ್ ಶಾಲೆಗೆ ಹೋಗ್ತಾ ಇದೆ. ಸೊ ಇದೊಂದು ಚಿಕ್ಕ ಕಾರಣ. ಅದಾದ ನಂತರದಲ್ಲಿ ಒಳಗಡೆ ಹೋದ್ಮೇಲೆ ಈಗಿನ ಕಾಲದ ಘಟ್ಟದಲ್ಲಿ ನೀವು ನೋಡೋದಾದರೆ 5ನೇ ಕ್ಲಾಸ್ ಪ್ರೈವೇಟ್ ಸ್ಕೂಲ್ ಮಕ್ಕಳು ಸಹ ಕಂಪ್ಯೂಟರ್ನಲ್ಲಿ ಇಲಾಜಾಲವಾಗಿ ಕೆಲಸ ಮಾಡ್ತಾರೆ. ಅದೇ ನೀವು ಸರ್ಕಾರಿ ಶಾಲೆ ಮಕ್ಕಳಿಗೆ ಹೋದ ಅಂದರೆ 10th standard ಆಗಿದ್ರು ಸಹ ಕಂಪ್ಯೂಟರ್ ಅಂದರೆ ಏನು ಅನ್ನೋದು ಗೊತ್ತಿಲ್ಲ. ಇವತ್ತು ಸಹ ಅದು ನೈಜತೆ ಇದೆ, ಸಹಜತೆ ಇದು ನೈಜವಾಗಿ ನಡೀತಾರಂತೆ ಇದೆ. ಸೊ ಇದೊಂದು ನ್ಯೂನತೆ ಆಗಿರುತ್ತೆ. ಅದಾದ ನಂತರದಲ್ಲಿ ಪ್ರೈವೇಟ್ ಶಾಲೆಗಳಲ್ಲಿ ಮಕ್ಕಳ ಕಲಿಕೆ ಹೇಗಿರುತ್ತೆ ಅಂದರೆ ನೋಡಿ ಕಲಿ ಮಾಡಿ ಕಲಿ ಆಗ್ತಾ ಇರುತ್ತೆ. ಆದರೆ ಇಲ್ಲಿ ಬರೀ ಕೇಳಿ ಕಲಿ ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಯಲ್ಲಿ ಹೆಂಗಾಗುತ್ತೆ? ಸೈನ್ಸ್ ಲ್ಯಾಬ್ ಫೆಸಿಲಿಟಿ ಇಲ್ಲ, ಇದೊಂದು ನ್ಯೂನತೆ ಇದೆ. ಲೈಬ್ರರಿ ಫೆಸಿಲಿಟೀಸ್ ಇಲ್ಲ, ಇದೆಲ್ಲ ಇಲ್ವಲ್ಲ. ಸರಿ, ನಾವು ಸಮಾಜದಲ್ಲಿ ನಾನು ಒಂದೊಬ್ಬ ಏನು ಜವಾಬ್ದಾರಿಯುತ ವ್ಯಕ್ತಿಯಾಗಿ ನಾನು ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಒಂದು ಪೇಪರ್ನಲ್ಲಿ ಒಂದು ಆರ್ಟಿಕಲ್ ಬರುತ್ತೆ, ಎನಿ ಪರ್ಸನ್ ಕ್ಯಾನ್ ಕಮ್ ಆ್ಯಂಡ್ ಟೀಚ್ ಇನ್ ಗೌರ್ಮೆಂಟ್ ಸ್ಕೂಲ್ಸ್ ಆನ್ ವೀಕೆಂಡ್ಸ್ ಅಂತ ಬರುತ್ತೆ. ಸೊ ಹಾಲು ಏನೋ ಏನೋ ಹೇಳ್ತಾರಲ್ಲ, ಡಾಕ್ಟ್ರ್ ಹೇಳಿದ್ದು ಹಾಲು ಅನ್ನೋ ರೋಗಿ ಬಯಸಿದ್ದು ಹಾಲು ಅನ್ನೋ ಥರ. ಆಗ ಈ ಮತ್ತೊಂದು ತಂಡ ಕಟ್ಟೀನಿ ಶಿಕ್ಷಣ ಅಂತ. ಈ ತಂಡದ ಮೂಲಕ ನಮ್ಮ ಸರ್ಕಾರಿ ಶಾಲೆಗಳಿಗೆ ಏನು ಮಾಡೋಕೆ, ನಮ್ಮ ಏರಿಯಾ ಸ್ಕೂಲ್ನ ನಾನು ಜವಾಬ್ದಾರಿ ಫಸ್ಟ್ ತೊಗೊಳ್ತೀನಿ. ಅಲ್ಲಿ ಏನಿಲ್ಲ ಅಂತ ನೋಡಿದ್ರೆ ಸರಿ, ಕಂಪ್ಯೂಟರ್ ಕಲಿಕೆ ಕಂಪ್ಯೂಟರ್ ಕಲಿಸೋಣ ಈ ಮಕ್ಕಳಿಗೆ ಅಂತ ಯೋಚನೆ ಮಾಡಿದಾಗ ನಾನು ನನ್ನ ಸ್ನೇಹಿತರು 4 ಜನ ಸೇರಿಕೊಂಡು ಒಂದಷ್ಟು ದುಡ್ಡುಗಳು ಹಾಕ್ತೀವಿ, ನಾವೇ ಕೈಯಿಂದ ದುಡ್ಡುಗಳು ಹಾಕಿ ಒಂದು 2 ಕಂಪ್ಯೂಟರ್ ಸೆಕೆಂಡ್ ಹ್ಯಾಂಡ್ ಕಂಪ್ಯೂಟರ್ ತೊಗೊಂಡೋಗಿ ಅಲ್ಲಿ ಹಾಕ್ತೀವಿ. ಇನ್ಮೇಲೆ ಮೇಡಮ್, ನಾವು ಪ್ರತಿ ಶನಿವಾರ ಈ ಮಕ್ಕಳಿಗೆ ನಾವು ಈ 10th standard ಮಕ್ಕಳಿಗೆ ಮಾತ್ರ ಕಂಪ್ಯೂಟರ್ ಹೇಳ್ಕೊಡ್ತೀವಿ, ಯಾಕಂದ್ರೆ ನಮ್ಮ ದುಡ್ಡು ಕಡಿಮೆ, 2 ಕಂಪ್ಯೂಟರ್ ತೊಗೊಳಕಾಗಿತ್ತು. ಸೊ 10th ಮಾತ್ರ ಹೇಳ್ಕೊಡ್ತೀವಿ ಅಂತ ಹೇಳಿದ್ವಿ. ಹೇಳ್ಕೊಡ್ತಾ ಹೇಳ್ಕೊಡ್ತಾ ಮಕ್ಕಳಿಗೆ 10th standard ಶನಿವಾರದೊತ್ತು 50%ಗಿಂತ ಕಡಿಮೆ ಇರತಕ್ಕಂತಹ ಅಟೆಂಡೆನ್ಸು 90%ಗೆ ತಲುಪುತ್ತೆ. ಯಾಕಂದರೆ ಮಕ್ಕಳ ಉತ್ಸಾಹ ಹೆಚ್ಚುತ್ತೆ, ಯಾಕಂದರೆ ಕಂಪ್ಯೂಟರ್ ಅಂದರೆ ಏನೋ ಒಂದು ಆಸೆ ಮಕ್ಕಳು ಕಲಿಯೋಕ್ಕೆ. ಹಾಗಾಗಿ ಅಟೆಂಡೆನ್ಸ್ ತುಂಬಾ ಇಂಪ್ರೂವ್ ಆಗಕ್ಕೆ ಶುರು ಮಾಡುತ್ತೆ. ಎಲ್ಲರಿಗಿಂತ ಆಶ್ಚರ್ಯವಾಗಿದ್ದೇನು ಅಂತ ಹೇಳಿದ್ರೆ 2 ವರ್ಷ ಆಗಿಬಿಡುತ್ತೆ. ಅದರಲ್ಲಿ ಅದಾದ ನಂತರದಲ್ಲಿ ನಿಮಗೆ ಸರ್ಕಾರಿ ಶಾಲೆ ಮಕ್ಕಳು ಸ್ಟೂಡೆಂಟ್ಸ್ಗಳು ನೋಡ್ದಂದ್ರೆ ಎಲ್ಲರೂ ಒಂದು ಏನು ಒಂದು ಕೂಲಿ ಕಾರ್ಮಿಕರ ಮಕ್ಕಳೇ ಇರ್ತಾರೆ, ಒಂದು ಬಡ ಮಕ್ಕಳೇ ಬಂದು ಅಲ್ಲಿ ಸೇರಿರ್ತಾರೆ. ಒಬ್ಬ ಹುಡುಗ, ಆ ಹುಡುಗ SSLC ಫೇಲ್ ಆಗ್ತಾನೆ. ಆ ಹುಡುಗಿಗೆ ನಾವು 1 ವರ್ಷಗಳ ಕಾಲ ಕಂಪ್ಯೂಟರ್ ಕಲಿಸಿರ್ತೀವಿ. ಆತನ ತಂದೆ ತಾಯಿ ಇಬ್ಬರು ಕೂಲಿ ಕಾರ್ಮಿಕರು. ಆತ 10th ಫೇಲ್ ಆಗಿಬಿಡ್ತಾನೆ, 4 ಸಬ್ಜೆಕ್ಟಲ್ಲಿ ಫೇಲ್ ಆಗಿಬಿಡ್ತಾನೆ. ಸರ್, ನನ್ನ ಕೈಯಲ್ಲಿ ಇನ್ಮೇಲೆ ನಾನು ಓದೋಕ್ಕಾಗೋದಿಲ್ಲ, ನನಗೆ ಏನು ಮಾಡೋ ತಲೆಗೆ ಹತ್ತಲ್ಲ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಅವ್ರ ತಂದೆ ತಾಯಿ ಹೇಳ್ತಾರೆ, ಬಾರ ನೀನು ಕೆಲಸ ಸೇರ್ಕೊ ಅಂತ ಹೇಳಿರ್ತಾರೆ. ಅವ್ರು ಕಲಿಸ್ತಾ ಇದ್ದಿದ್ದು ಮಗುನ ಸ್ಕೂಲಿಗೆ ಬರೀ 3 ಊಟ ಸಿಗುತ್ತೆ ಮಗುಗೆ ಅನ್ನೋ ಕಾರಣಕ್ಕೆ ಕಲಿಸ್ತಾ ಇರ್ತಾರೆ. ಸೊ ಈ ಸಂದರ್ಭದಲ್ಲಿ ಆ ಮಗು ಹೇಳ್ತಾನೆ, ಇಲ್ಲಪ್ಪ ನಾನು ಕೂಲಿ ಕೆಲಸ ಮಾಡೋದಿಲ್ಲ, ನನಗೆ ನಮ್ಮ ಸಾರು ನಮಗೆ ಕಂಪ್ಯೂಟರ್ ಹೇಳ್ಕೊಟ್ಟಿದ್ದಾರೆ, ನಾನೊಂದು ಸೈಬರ್ ಸೆಂಟರ್ ಇರ್ತೀನಪ್ಪ, ನಾನು ಇನ್ನೊಂದು ಕೋರ್ಸ್ ಮಾಡ್ತೀನಿ ಕಂಪ್ಯೂಟರಲ್ಲಿ ಅಂತ ಹೇಳ್ತಾರೆ. ಅವಾಗ ನಮ್ಮ ಫೋನ್ ಮಾಡಿ ಕೇಳ್ತಾನೆ, ಸರ್ ನಾನು ಈ ಥರ ಫೇಲ್ ಆಗಿಬಿಡ್ತೀನಿ, ನಾನು ಒಂದು ಸೈಬರ್ ಸೆಂಟರ್ ಇರಬೇಕು ಅಂದ್ಕೊಂಡಿದ್ದೀನಿ, ಅದಕ್ಕೆ ನಾನು ಇವಾಗ ಏನು ಕೋರ್ಸ್ ಮಾಡಬೇಕು ಸರ್ ನಾನು ಕೇಳಿ ಸರ್ ನಾನು ಮಾಡ್ತೀನಿ ಅಂತ ಹೇಳ್ತೀನಿ. ನನ್ನ ಕಣ್ಣಲ್ಲಿ ನಿಜವಾಗ್ಲೂ ತುಂಬ ಖುಷಿ ಆಗಿಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ ಅದೇ ಮಗು ಮತ್ತೆ ಕೂಲಿ ಕಾರ್ಮಿಕನೇ ಆಗಬೇಕಾಗಿರ್ತಂತಹ ಆ ಸಂದರ್ಭದಲ್ಲಿ ಈ ಫಾರ್ಮಲ್ ಎಜುಕೇಷನ್, ಒಂದು ಚಿಕ್ಕ ಎಜುಕೇಷನ್ ಕೊಟ್ಟಿದ್ದರಿಂದ ಆತ ನಮ್ಮ ಸೊಸೈಟಿಗೆ ವಾಪಸ್ ಹಿಂದಿರುತ್ತಾನೆ, ಒಂದು ಒಳ್ಳೆ ದಾರಿಯಲ್ಲಿ ನಡೀಬೇಕು ಅಂತ ಹಿಂದಿರುತ್ತಾನಲ್ಲ, ಈ ಜೀವನದ ಬದಲಾವಣೆ ನಾವು ನೋಡಿದಾಗ ನಮ್ಮ ಸಾರ್ಥಕತೆ ಭಾವನೆ ಅದರಲ್ಲಿ ಇರುತ್ತೆ ಮೇಡಮ್. ಹೌದು, ನೀವು ರಚಿಸಿದಂತಹ ಶಿಕ್ಷಣ ತಂಡಕ್ಕೂ ಒಂದು ಮೆಚ್ಚುಗೆ ಸಿಗುತ್ತೆ ಈ ಸಂದರ್ಭದಲ್ಲಿ. ಮುಖ್ಯವಾಗಿ ಈ ಶಿಕ್ಷಣ ತಂಡದ ನಮ್ಮ ಹಾನರಬಲ್ ಪ್ರೆಸಿಡೆಂಟ್ ಯಾರಿದ್ದಾರೆ ಗೊತ್ತಾ? ನಮ್ಮ ಅದೇ ರವಿ ಡಿ ಚೆನ್ನವ ಸರ್. ಬರ್ಲಿ, ಜೋರಾದ ಚಪ್ಪಾಳೆಗಳ ನಮ್ಮ ಕಡೆಯಿಂದ. ಸರ್, ಅಂದಹಾಗೆ ಇನ್ನೊಂದು ಏನಂತ ಹೇಳಿದ್ರೆ, ಸಮಾಜದಲ್ಲಿ ಪ್ರಮುಖವಾಗಿ ಈಗ ತಾಂಡವವಾಡ್ತಾ ಇರುವಂತಹ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಟೊಬ್ಯಾಕೋ, ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಯುವಜನತೆ. ನೋ ಟೊಬ್ಯಾಕೋ ಎನ್ನುವಂತಹ ಒಂದು ಅಭಿಯಾನವನ್ನು ಸಹ ನೀವು ಶುರು ಮಾಡಿದ್ರಿ ಅಂತ ನಾನು ಕೇಳ್ಪಟ್ಟಿದ್ದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಮೇಡಮ್, ನನ್ನ ಸ್ನೇಹಿತ ಒಬ್ಬ ನನ್ನ ಶಾಲಾ ದಿನಗಳಲ್ಲಿ ನನ್ನೊಬ್ಬ ಸ್ನೇಹಿತ ಇರ್ತಾನೆ. ಅಂದರೆ 99 ನಾನು ಅವನು ಒಂದು 5 ವರ್ಷ ಜೊತೆಲೇ ಓದ್ತೀವಿ. ಅದಾದ ನಂತರದಲ್ಲಿ ಅವನು ಸ್ವಲ್ಪ ಚಿಕ್ಕ ವಯಸ್ಸು ಅಂದರೆ ಕಾಲೇಜಿಗೆ ಹೋಗೋ ಟೈಮಿನಲ್ಲೇ
ಗೊತ್ತಲ್ಲ ನಿಮಗೆ ಹುಡುಗರು ಎಲ್ಲ ಥರ ಹುಡುಗರು ಇರ್ತಾರೆ, ಯಾವುದೋ ಒಬ್ಬರು ಕೆಟ್ಟ ಸಹವಾಸಗಳಿದ್ದ ಆ ಚಿಕ್ಕ ವಯಸ್ಸಂದ್ರೆ ಒಂದೇ ಒಂದು ಚಿಕ್ಕ ಸಿಗರೇಟ್ ಸೇರ್ತಾನೆ, ಆ ಅದೇನೋ ನಾಲ್ಕು ಜನ ಮಾಡಿದ್ರು ಫೋರ್ಸ್ ಮಾಡಿ ಏನೋ ಮಾಡಿ ಸೇದಕ್ಕೆ ಶುರು ಮಾಡ್ತಾನೆ. ಅವನು 20 ವರ್ಷ ಆದಮೇಲೆ ಆ ವ್ಯಕ್ತಿ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾನೆ, ಬೇರೆ ಬೇರೆ ಚಟಗಳಿಗೆ ವ್ಯಸನಾಗಿ. ಆ ವ್ಯಕ್ತಿ ನನ್ನ ಕಣ್ಮುಂದೆ ಸಾಯ್ತಾನೆ ಮೇಡಮ್, ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾನೆ. ಅದು ನನ್ನ ಮನಸ್ಸಿನ ತುಂಬ ಪರಿಣಾಮ ಬೀರ್ಬಿಡುತ್ತೆ. ಯಾಕೆ ಈ ವ್ಯಕ್ತಿ ನಮ್ಮೆಲ್ಲರಿಗಿಂತ ಚೆನ್ನಾಗಿದ್ದಂತಹ ವ್ಯಕ್ತಿ ಯಾಕೆ ಹಿಂಗೆ ಆತ್ಮಹತ್ಯೆ ಮಾಡ್ಕೊಂಡಂತ ಯೋಚನೆ ಮಾಡಿದಾಗ ಇದರ ಮೂಲ ಇದ್ದಿದ್ದು ಆ ಚಟಗಳಿಗೆಲ್ಲ ಆ ಒಂದು ಸಿಗರೇಟ್ ಮೇಡಮ್. ಆ ಒಂದು ಸಿಗರೇಟ್ ಅವತ್ತು ಅವ್ನು ಸೇದಿಲ್ಲ ಅಂತ ಹೇಳಿದರೆ ಯಾವುದೇ ಚಟಗಳಿಗೆ ಬಲಿ ಆಗ್ತಾಯಿರಲಿಲ್ಲ, ಇವತ್ತು ಅವ್ನು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾರೆ ಎಷ್ಟು ಚಿಕ್ಕ ವಯಸ್ಸಿಗೆ. ಏನು ಮಾಡಬೇಕು ಅಂತ ಯಾಕೆ ಹಿಂಗೆ ಆಯಿತು ಅಂತ ಯೋಚನೆ ಮಾಡಿದಾಗ ನನಗೆ ಗೊತ್ತಾಗಿದೆ ಆ ಒಂದು ಸಿಗರೇಟು ಯಾಕೆ ಅಂತ ನೋಡಿದಾಗ ನಮ್ಮಲ್ಲಿ ಕಾನೂನುಗಳಿದೆ, ಕಾನೂನು ಏನೂ ಇಲ್ಲ ತೊಂದರೆ ಇಲ್ಲ, ಎಲ್ಲ ಕಾನೂನುಗಳಿದೆ, ಆದರೆ ಇಂಪ್ಲಿಮೆಂಟೇಷನ್ ಸ್ವಲ್ಪ ಕೊರತೆಗಳಿದ್ದಾವೆ. ಒಂದು ಶಾಲೆಯಿಂದ ನಿಮಗೆ 100 ಮೀಟರ್ನಲ್ಲಿ ಯಾವುದೇ ರೀತಿಯಾದ ಟೊಬ್ಯಾಕೋ ಪ್ರಾಡಕ್ಟ್ಸ್ನ ಸೇಲ್ ಮಾಡಬಾರ್ದು ಅಂತ ಇರುತ್ತೆ, ಅದು ದೈವದ ರಾಜಾರೋಷವಾಗಿ ನಡೀತಾ ಇದೆ. ಒಂದು ಒಂದು ಮಗುಗೆ 18 ವರ್ಷದಿಂದ ಕೆಳಗಡೆ ಇರ್ತಕ್ಕಂಥ ಮಗುಗೆ ಯಾವುದೇ ತಂಬಾಕು ಪ್ರಾಡಕ್ಟ್ಸ್ಗಳನ್ನ ಕೊಡಬಾರ್ದು ಅಂತ ಇದೆ, ಅದು ದೈವವಾಗಿ ನಡೀತಾ ಇದೆ ಮೇಡಮ್. ನಾವು ಅದಕ್ಕೆ ಏನು ಮಾಡ್ಬೋದು ಈ ನಿಟ್ಟಿನಲ್ಲಿ ಅಂತ ಯೋಚನೆ ಮಾಡಿದಾಗ, ಸರಿ ಇವ್ರಿಗೆಲ್ಲ ಒಂದು ಅಂಗಡಿಗಳಿಗೂ ಸಹ ಅವೇರ್ನೆಸ್ ಬರಬೇಕು, ಮತ್ತು ಅವ್ರು ಮಾಡ್ತಿರ್ತಕ್ಕಂಥ ತಪ್ಪು ಅವ್ರಿಗೆ ಅರಿವಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮದೇ ಆದಂಥ ತಂಡದ ನಮ್ಮ ಸ್ನೇಹಿತರ ಮಕ್ಕಳನ್ನ ಒಂದು 10 ವರ್ಷದ ಮಗುನ ಇಟ್ಕೊಳ್ತೀವಿ. ಒಂದು 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 ಚಿಕ್ಕದಾಗಿ ಒಂದು ವಿಡಿಯೋ ಮಾಡ್ತೀವಿ, ಒಂದು ಅಂಗಡಿಗೆ ಬಿಡ್ತೀವಿ, 10 ವರ್ಷದ ಮಗನ ಹೋಗಿ ಸಿಗರೇಟ್ ತೊಗೊಂಬಾ ಅಂತ ಹೇಳ್ತೀವಿ, ಅದನ್ನು ವಿಡಿಯೋ ರೆಕಾರ್ಡ್ ಮಾಡಿ ಆಡಿಯೋ ಎಲ್ಲ ರೆಕಾರ್ಡ್ ಮಾಡ್ತೀವಿ, ಅವರೆಲ್ಲ ಸೇದು ಆರಾಮಾಗಿ ಕೊಡ್ತಾರೆ ಮೇಡಮ್. 10ಕ್ಕೆ 9 ಅಂಗಡಿಗಳಲ್ಲಿ 10 ವರ್ಷದ ಮಗು ಹೋದರೂ ಸಹ ಅವ್ರಿಗೆ ಟೊಬ್ಯಾಕೋ ಪ್ರಾಡಕ್ಟ್ಸ್ ಕೊಡ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ನೈತಿಕತೆ ಇದೆ ನಮ್ಮ ಅಂಗಡಿಗಳ ವ್ಯಾಪಾರದಲ್ಲಿ ಅಂತ ಒಂದು ಚಿಕ್ಕ ಪ್ರಶ್ನೆ ಕೇಳಬೇಕು ಅಂತ ಇಚ್ಛೆಯಾಗುತ್ತೆ ಮೇಡಮ್. ಅದೇ ಜಾಗದಲ್ಲಿ ತನ್ನ ಮಗು ಆ ವ್ಯಾಪಾರಿಯ ಮಗು ಬಂದು ಸಿಗರೇಟ್ ತೊಗೊಂಡೋಗಿದ್ದೆ ಕೊಡ್ತಿದ್ರ ಅವರು? ಕೊಡ್ತಿರ್ಲಿಲ್ಲ ಖಂಡಿತ. ಬೇರೆ ಮಕ್ಕಳಾಗ್ಬಿಟ್ರೆ ಅಷ್ಟು ಈಸಿನಾ? ಅಷ್ಟೊಂದು ನಮ್ಮ ಸಮಾಜಕ್ಕೆ ಅವ್ರ ಕೊಡುಗೆ ಇರಲ್ವಾ? ಮುಂದಿನ ಪೀಳಿಗೆನೇ ಅವರಲ್ವಾ? ಅಂಥವ್ರ ಜೀವನವನ್ನು ಹಾಳು ಮಾಡ್ತಾ ಇದ್ದಾರೆ ವ್ಯಾಪಾರಕ್ಕೋಸ್ಕರ. ಇಂಥ ಸ್ವಾರ್ಥತನಗಳನ್ನ ಬಿಟ್ಟು ದಯವಿಟ್ಟು ಸಮಾಜವನ್ನು ಬೆಳೆಸೋದು ಕಟ್ಟೋ ನಿಟ್ಟಿನಲ್ಲಿ ದಯವಿಟ್ಟು ವ್ಯಾಪಾರ ಮಾಡಿ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ ಮೇಡಮ್. ಸೊ ಆ ವಿಡಿಯೋಗಳನ್ನ ಮಾಡ್ತಾ ಆ ನಂತರದಲ್ಲಿ ಅವ್ರ ಹತ್ರ ಹೋಗ್ಬಿಟ್ಟು ಕೇಳ್ತೀವಿ ಆ ಅಂಗಡಿಯವ್ರ ಹತ್ರ, ಏನಪ್ಪ ಈ ಚಿಕ್ಕ ಮಕ್ಕಳು ಕೊಡಬಾರ್ದು ನಿಮ್ಗೆ ಗೊತ್ತಾ ಈ ಕಾನೂನು ಇದೆ ಅಂತ, ಎಲ್ಲಪ್ಪ ನಿಮ್ಮ ಅಂಗಡಿ ಮುಂದೆ 18 ವರ್ಷದ ಯಾರ್ಯಾರು ಹಾಕ್ಬಾರ್ದು ಅಂತ ಬೋರ್ಡ್ ಹಾಕಬೇಕು, ಕಾನೂನು ಇದೆ, ಆ ಕಾನೂನು ಯಾಕೆ ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಯಾರಿಗೂ ಕೊಟ್ಟೇ ಇಲ್ಲ ಅಂತಾರೆ. ಆಗ ನಾವು ಆ ವಿಡಿಯೋ ತೋರಿಸ್ತೀವಿ, ವಿಡಿಯೋ ತೋರಿಸಿದ ತಕ್ಷಣ ದಯವಿಟ್ಟು ಕ್ಷಮಿಸಿ ಸರ್ ಅಂತ ಹೇಳ್ತಾರೆ, ಕ್ಷಮಿಸ್ಬಿಟ್ಟು ಇನ್ಮೇಲೆ ನಾನು ಯಾವತ್ತು ಕಾರಣಕ್ಕೆ ಕೊಡಲ್ಲ ಅಂತ ಹೇಳ್ತಾರೆ. ಆಮೇಲೆ ಅಂಗಡಿ ಮುಂದೆಗಳೇ ಬೋರ್ಡ್ಗಳು ಹಾಕೋಕ್ಕೆ ಶುರು ಮಾಡ್ತಾರೆ. ಮತ್ತು 100 ಮೀಟರ್ಗಳ ನಂತರ ಹತ್ತಿರದಲ್ಲಿ ಯಾವುದೇ ಟೊಬ್ಯಾಕೋ ಪ್ರಾಡಕ್ಟ್ಸ್ ಇರಬಾರ್ದು ಅಂತ ಹೇಳಿದ್ರೆ ಅದು ಕಾನೂನು ಉಲ್ಲಂಘನೆ ಆಗ್ತಾ ಇದೆ. ನಾವು ಸಹ BBMPಗೆ ರೆಪ್ರೆಸೆಂಟೇಷನ್ಸ್ ಕೊಡ್ತೀವಿ, ಈ ಥರ ಒಂದು ಕಾನೂನು ಉಲ್ಲಂಘನೆ ಆಗಿದೆ, ದಯವಿಟ್ಟು ಇದನ್ನು ಸರ್ ಮಾಡಿ ಅಂತ. ಕಾನೂನು ಇಂಪ್ಲಿಮೆಂಟೇಷನಲ್ಲೂ ಸಹ ಅವ್ರದ್ದೇ ಆದಂತಹ ಒಂದು ಅಡೆತಡೆಗಳಿದ್ದಾವೆ. ವ್ಯಾಪಾರ ಧರ್ಮ, ವ್ಯಾಪಾರ ದ್ರೋಹ ಚಿಂತನ ಮತ್ತೊಂದು ಇದು ಪದಗಳು ಇದ್ದಾವೆ. ಇದೆಲ್ಲರ ಮಧ್ಯೆ ಸಮಾಜವನ್ನು ನಿಜವಾಗಿ ಕಟ್ಟಲೇಬೇಕು, ಅದಕ್ಕೆ ಸಾರ್ವಜನಿಕರು ಪಣ ತೊಡಲೇಬೇಕು ಅಂತ ಹೇಳಿ. ಒಂದು ಉತ್ತಮವಾದಂತಹ ಸಮಾಜವನ್ನು ಕಟ್ಟಿಕೊಡುವಂತಹ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ, ಅದು ನಿಜಕ್ಕೂ ಶ್ಲಾಘನೀಯ ಅಂತ ಹೇಳಬಹುದು. ಈ ಸಂದರ್ಭದಲ್ಲಿ ಕನ್ನಡದ ಬಾವುಟಗಳನ್ನು ಬದಲಿಸುವಂತಹ ಕಾರ್ಯ, ಅಂದರೆ ಬಣ್ಣ ಮಾಸಿದ ಬಾವುಟಗಳನ್ನು ಬದಲಿಸುವಂತಹ ಕಾರ್ಯವನ್ನು ಸಹ ಮಾಡ್ಕೊಂಡು ಬಂದಿದ್ದೀರಾ. ನಿಮಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಹ ಲಭಿಸಿದೆ, ಇದ್ರ ಬಗ್ಗೆ ಯಾವ ರೀತಿಯಾದಂತಹ ಸಂತಸವನ್ನು ಹಂಚಿಕೊಳ್ತೀರಾ? ಮೇಡಮ್ ಇದು ಅದೇ ನನ್ನ ಜೀವನದಲ್ಲಿ ಯಾವುದೇ ಒಂದು ಗಹಿ ಘಟನೆ ನಡೀತು ಅಂದರೆ ಅದನ್ನು ಸೊಲ್ಯೂಷನ್ಗೆ ಯೋಚನೆ ಮಾಡ್ತೀನಿ. ಅದೇ ರೀತಿ ಕರೆಕ್ಟಾಗಿ 1 ವರ್ಷದ ಹಿಂದೆ ಲಾಸ್ಟ್ ಡಿಸೆಂಬರ್ನಲ್ಲಿ ನೀವು ನೋಡೋದಾದರೆ ಬೆಳಗಾವಿನಲ್ಲಿ ಅಂದರೆ ಬೆಳಗಾವಿ ದಾಟಿ ಅಂದರೆ ಮಹಾರಾಷ್ಟ್ರ ಬಾರ್ಡರ್ನಲ್ಲಿ ನಮ್ಮ ಕನ್ನಡ ಬಾವುಟವನ್ನು ಸುಟ್ಟಾಕ್ತಾರೆ, ಒಂದಷ್ಟು ಕಿಡಿಗಿರಿಗಳು ಸುಟ್ಟಾಗ್ತಾರೆ. ಅದು ಸುಟ್ಟಾಗಿದ್ದ ತಕ್ಷಣ ನಮ್ಮ ಬೆಂಗಳೂರಿಂದ ಕನ್ನಡ ಸಂಘಟನೆಗಳೇನಿದೆ ಅವ್ರು ಇಲ್ಲಿಂದ ಅಲ್ಲಿ ಹೋಗಿ ಒಂದು ಹೋರಾಟಗಳು ಮಾಡ್ತಾರೆ, ಅವ್ರ ವಿರುದ್ಧ ಘೋಷಣೆಗಳನ್ನ ಕೂಗ್ತಾರೆ. ಇದೆಲ್ಲ ಮಾಡ್ತಾ ಇರ್ಬೇಕಾದ್ರೆ ನಾನು ಆಫೀಸ್ಗೆ ಹೋಗ್ತಾ ಬರ್ತಾ ಇರ್ಬೇಕಾದ್ರೆ ನನ್ನ ದಾರಿನಲ್ಲಿ ನೋಡ್ತೀನಿ ಎಷ್ಟು ನಮ್ಮ ಬೆಂಗಳೂರಿನಲ್ಲಿ ಒಂದು ಏರಿಯಲ್ಲಿ ಕನಿಷ್ಠ ಪಕ್ಷ ಏನೇನು 5ರಿಂದ 10 ಬಾವುಟಗಳು ಪೋಲೀಸ್ಗಳಿರುತ್ತೆ. ಎಲ್ಲ ಬಾವುಟಗಳಲ್ಲೂ ಸಹ ಬಾವುಟ ಹರಿದಿ ಚಿಂದಿಯಾಗಿ ಮಾಸು ಹೋಗ್ಬಿಟ್ಟಿರುತ್ತೆ. ಅದನ್ನು ನೋಡ್ತೀನಿ, ಮತ್ತು ನಾನು ಇಲ್ಲಿ ನೋಡ್ತೀನಿ, ಏನಪ್ಪ ಇದು ಯಾರೋ ಏನೋ ಹಾಳು ಮಾಡಿದಾಗ ನಮಗೆ ರೋಷ ಬರೋದು ನಿಜ, ನಮ್ಮವರೇ ನಮ್ಮ ಮನೆಯಲ್ಲೇ ನಮ್ಮ ಬಾವುಟ ಹಾಳಾಗಿದ್ರು ಸರ್ ನೋಡ್ಕೊಂಡು ಹೆಂಗೆ ಸುಮ್ಮನಿರೋಣ? ನನ್ನ ಅತ್ತ ತಾಯಿ ಹರಿದೋಗಿರೋ ಸೀರೆ ಮಾಸಿರೋ ಸೀರೆ ಹಾಕ್ಕೊಂಡು ರೋಡಲ್ಲಿ ಹೋಗ್ತಾ ಇದೆ, ನಾನು ಸುಮ್ಮನೆ ಇರೋಕ್ಕಾಗುತ್ತಾ? ನನ್ನ ನಾಡ ಬಾವುಟನೂ ಹಾಗೆ ಅಲ್ಲ, ಹೆತ್ತ ತಾಯಿ ನನಗೆ ಜನ್ಮ ಕೊಟ್ಟಿದ್ದಾಳೆ, ಹೊತ್ತ ತಾಯಿಗೆ ನಾನು ದೇಹ ಒಳಗಡೆ ಹೋಗುತ್ತೆ, ಹೆತ್ತ ತಾಯಿ ಬೇರೆ ಅಲ್ಲ, ಹೊತ್ತ ತಾಯಿ ಬೇರೆ ಅಲ್ಲ ಅಲ್ವಾ? ಸೊ ಹಾಗಾಗಿ ನನ್ನ ನಾಡ ಬಾವುಟವನ್ನು ಕಾಪಾಡುವಂಥ ಜವಾಬ್ದಾರಿ ಪ್ರತಿಯೊಬ್ಬ ಕನ್ನಡಿಗನಿಗೂ ಇದೆ, ಅದೇ ರೀತಿ ನನ್ನ ಮೇಲೂ ಇದೆ. ಆ ಜವಾಬ್ದಾರಿನ ಆ ಕರ್ತವ್ಯನ ನಾನು ನಡೆಸೋ ದಾರಿನಲ್ಲಿ ಪ್ರತಿಯೊಂದು ಬಾವುಟ ನಾನು ಎಲ್ಲಿ ನೋಡ್ತೀನೋ ಆ ಬಾವುಟನ ಬದಲಾಯಿಸೋ ನನ್ನ ಕರ್ತವ್ಯ ಅಂತ ಅಂದ್ಕೊತೀನಿ. ನಾವು ಹೋಗ್ತಾ ಇರ್ಬೇಕಾದ್ರೆ ಪ್ರತಿ ವಾರ ಒಂದೊಂದು ಬಾವುಟಗಳನ್ನ ಬದಲಾಯಿಸ್ಕೊಂಡು ಬರ್ತೀನಿ, ಹೊಸ ಹೊಸ ಬಾವುಟಗಳನ್ನ ಹಾಕ್ಕೊಂಡು ಬರ್ತಾಯಿನಿ. ಇದುವರೆಗೂ 50ಕ್ಕೂ ಹೆಚ್ಚು ಬಾವುಟಗಳನ್ನ ಬದಲಾಯಿಸಿರೋ ಅನ್ನೋ ಮನಸ್ತೃಪ್ತಿ ಇದೆ ನನಗೆ. ಅದೇ ನಿಟ್ಟಿನಲ್ಲಿ ಈಗ ಎಷ್ಟೋ ಕಡೆ ನನ್ನ ಸ್ನೇಹಿತರು ಕೂಡ ಎಲ್ಲೇ ಮಾಸೋಗಿದ್ರು ಸಹ ಎಲ್ಲೇ ಹರಿದಿದ್ರು ಸಹ ಅವರು ಕೂಡ ಬದಲಾವಣೆ ಮಾಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ನಾಡಕ್ಕಾಗಿ ನಮ್ಮ ನಾಡು ನುಡಿಗಾಗಿ ಒಂದು ಚಿಕ್ಕ ಅಳಿದ ಸೇವೆ ಅಥವಾ ಅಳಿದ ಕರ್ತವ್ಯ ಅಂತ ಹೇಳ್ಬೋದು, ಅದನ್ನು ಮಾಡ್ಕೊತಾ ಬರ್ತಾ ಇದ್ದೀನಿ ಮೇಡಮ್.
ವಿನೋದ್ ಕರ್ತವ್ಯ ಅವರು ನಮ್ಮ ಕನ್ನಡ ಪ್ರೇಮವನ್ನು ಮೆರಿತಾ ಇದ್ದಾರೆ ಈ ಸಂದರ್ಭದಲ್ಲಿ. ಕನ್ನಡಾಭಿಮಾನಿಗಳಾಗಿ ನೀವು ಸಹ ಈ ರೀತಿಯಾದಂತಹ ಕೆಲವೊಂದು ಚಿಕ್ಕಪುಟ್ಟ ವಿಚಾರಗಳನ್ನು ಬದಲಾವಣೆ ಮಾಡ್ತಾ ಬನ್ನಿ ಸಮಾಜದಲ್ಲಿ ಅಂತ ಕೇಳ್ಕೊಳ್ತೀನಿ. ಅಂದ ಹಾಗೆ ಕಾರ್ಯಕ್ರಮದ ಕೊನೆಯ ಪ್ರಶ್ನೆ, ಸಮಾಜಕ್ಕೆ ಈ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಸಂದೇಶವನ್ನು ರವಾನೆ ಮಾಡಬೇಕು, ಯುವ ಜನತೆಗೆ ಯಾವ ರೀತಿಯಾದಂತಹ ಕಿವಿಮಾತುಗಳನ್ನು ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ? ನನ್ನ ಪ್ರೀತಿಯ ಯುವ ಮಿತ್ರರಿಗೆ ನನ್ನ ಒಂದೇ ಒಂದು ಕೋರಿಕೆ ಏನು ಅಂತ ಹೇಳಿದ್ರೆ, ಸಮಾಜವನ್ನು ಬದಲಾಯಿಸಬೇಕಾದ್ರೆ ಅದು ಒಬ್ಬರೇ ಒಬ್ಬರಿಂದ ಸಾಧ್ಯ, ಅದು ನಮ್ಮ ಯುವ ಸಮೂಹಗಳಿಂದ. ನೀವೇನಾದರೂ ಮನಸ್ಸು ಮಾಡಿದ್ರೆ ಒಂದೇ ಒಂದು ಯೋಚನೆ ಮಾಡಿ, ಒಂದು ಇಡೀ ಕ್ರಿಕೆಟ್ ಸ್ಟೇಡಿಯಮಲ್ಲಿ ಹತ್ತತ್ರ ಸರಿಸುಮಾರು ಏನೇನೊಂದು 50,000 ಜನಗಳು ನಿಂತಿರ್ತಾ ಕೂತಿರ್ತಾರೆ. ಒಂದು ಕ್ರಿಕೆಟ್ ಮ್ಯಾಚ್ ಆಡೋಕ್ಕೆ 3 ಗಂಟೆ ಒಂದು ಮ್ಯಾಚ್ ನಡೆಯುತ್ತೆ. ಆ ಮ್ಯಾಚಲ್ಲಿ ಒಂದು ಆವ್ರೇಜ್ ಟಿಕೆಟ್ ಏನಿಲ್ಲ ಅಂದರೂ ಒಂದು 500 ರೂಪಾಯಿ ಇರುತ್ತೆ. 500 ರೂಪಾಯಿ ಇಂಟು 50,000 ರೂಪಾಯಿ, ಎಷ್ಟು ಜನ ಎಷ್ಟು ದುಡ್ಡು ಆಯಿತು. 3 ಗಂಟೆ ಅಂದರೆ ಅರ್ಧ ದಿನ ಅಂತ ಅಂದ್ಕೊಂಡು ಗಂಟೆ ಅಲ್ಲಿ ನಡೆಯೋದು ಮ್ಯಾಚು ಸಹ ಒಂದು ಇಡೀ ದಿನ. ಅದನ್ನು ಅದಕ್ಕೋಸ್ಕರ ನಾವು ವ್ಯವಸ್ಥೆ ನಮ್ಮ ಟೈಮ್ನ ಕೊಟ್ಟಿರ್ತೀವಿ. ಅದೇ 50,000 ಜನ, ಅದೇ 500 ರೂಪಾಯಿ ಇಂಟು 50,000 ದುಡ್ಡು, ಅದೇ ಒಂದು ದಿನ, ಅಷ್ಟು ಜನ ಬಂದ ಅಂದರೆ ಒಂದು ಇಡೀ ಹಳ್ಳಿಯನ್ನು ಬದಲಾಯಿಸ್ಬಿಡ್ಬೋದು ಸ್ನೇಹಿತರೆ. ಹಾಗಂತ ನಾನು ಎಂಟರ್ಟೈನ್ಮೆಂಟ್ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ಎಂಟರ್ಟೈನ್ಮೆಂಟ್ ಜೊತೆಗೆ ನಮ್ಮ ಸಮಾಜದ ಜವಾಬ್ದಾರಿಗಳು ಸಹ ಇದೆ. ಯುವ ಸಮೂಹ ಏನಾದರೂ ನಮ್ಮ ಜೊತೆ ಕೈ ಜೋಡಿಸ್ತಾ ಅಂದರೆ ಎಸ್ ವಿ ಕ್ಯಾನ್ ಚೇಂಜ್ ದ ವರ್ಲ್ಡ್, ಅದು ನಿಮ್ಮ ಶಕ್ತಿ ಇದೆ. ನೀವೆಲ್ಲರೂ ಸಹ ನಮ್ಮ ಜೊತೆ ಕೈ ಜೋಡಿಸ್ತಾ ಅಂದರೆ ಜಗತ್ತನ್ನೇ ಬದಲಾಯಿಸ್ಬೋದು, ಬರೀ ಬೆಂಗಳೂರಲ್ಲ ಜಗತ್ತನ್ನೇ ಬದಲಾಯಿಸ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇಷ್ಟೊತ್ತು ನಮ್ಮೊಟ್ಟಿಗಿದ್ದು ನಮ್ಮ ಕಾರ್ಯಕ್ರಮವನ್ನು ತುಂಬ ಸುಸೂತ್ರವಾಗಿ ನಡೆಸಿಕೊಟ್ಟು ಜೊತೆಗೆ ಯುವ ಜನತೆಗೆ ಒಂದು ಸಂದೇಶವನ್ನು ರವಾನಿಸಿದ್ದಕ್ಕೆ ನಮಗೆ ಆತ್ಮೀಯವಾದ ಧನ್ಯವಾದಗಳು ಸರ್. ಎಸ್ ಮೇಡಮ್, ಯಾರು ಪರರಿಗೋಸ್ಕರ ಬದುಕನೋ ಆತ ಜೀವಂತವಾಗಿರ್ತಾನೆ, ಇನ್ನು ಉಳಿದವರೆಲ್ಲ ಬದುಕಿತ್ತು ಸತ್ತ ಹಾಗೆ. ಇದು ನಮ್ಮ ಸ್ವಾಮಿ ವಿವೇಕಾನಂದರ ಹೇಳಿದಂತಹ ನುಡಿಗಳು, ಅದನ್ನು ನಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಳ್ಳೋಣ, ಮುಂದೆ ಸಾಗೋಣ. ಧನ್ಯವಾದ. ಅಂದ ಹಾಗೆ ವೀಕ್ಷಕರೇ, ಮುಂಚೆ ಎಲ್ಲ ನಮಗೆ ಇನ್ಸ್ಪಿರೇಷನ್ ಆಗಬೇಕು ಅಂತಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಇರಬೇಕು ಅಂತ ಹೇಳ್ತಾ ಇದ್ರು. ಆದರೆ ಈ ಸಂದರ್ಭದಲ್ಲಿ ಚಿಕ್ಕ ಸಂದೇಶ ಏನಂತ ಹೇಳಿದ್ರೆ, ನಮ್ಮ ಸಮಾಜದ ಮಧ್ಯೆ ಇರುವಂತಹ ಇಂತಹ ವ್ಯಕ್ತಿಗಳನ್ನು ಇನ್ಸ್ಪಿರೇಷನ್ ಆಗಿ ಪಡೆದುಕೊಂಡು ನಾವು ಸಹ ಸಮಾಜವನ್ನು ತಿದ್ದುವಂತಹ ಕೆಲಸಕ್ಕೆ ಮುಂದಾಗೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದಗಳು.